ನನ್ನ ತಂದೆ ತಾಯಿ ಗುರುಹಿರಿಯರ ಪ್ರೋತ್ಸಾಹ ಮತ್ತು ಆಶೀರ್ವಾದದಿಂದ ನನ್ನದೊಂದು ಪುಟ್ಟ ಕನಸು ನಿಮ್ಮ ಮುಂದೆ. ಯಾಕೋ ಹುಡುಗರು ಬರ್ತಾ ಬರ್ತಾ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಬಿಸ್ನೆಸ್ ಫುಲ್ ಡಲ್ ಹೊಡಿತಾ ಇದೆ. ನೀವೇನು ಅಷ್ಟು ರಿಸ್ಕ್ ತಗೋಬೇಡಿ, ನಾನೇ ಇಲ್ಲೆಲ್ಲ ಹುಡುಗ್ರನ್ನು ರೆಡಿ ಮಾಡ್ತೀನಿ. ಈಗಿನ ಹುಡುಗರಿಗೆ ಸ್ವಲ್ಪ ಬಿಸಿ ರಕ್ತ ಜಾಸ್ತಿನೇ ಇರುತ್ತೆ. ಈಗ ನನ್ನ ಆಟನ ಅಪ್ಗ್ರೇಡ್ ಮಾಡೋ ಟೈಮ್ ಬಂದಿದೆ. ಹಲೋ ಬಾಸ್. ಈಗ ನಿಮ್ಮ ಬಾಸು ರೆಸ್ಟ್ ಮಾಡ್ತಾ ಇದ್ದಾರೆ. ಹೇಯ್, ಎಲ್ಲೋ ನಮ್ಮ ಬಾಸು? ಅರಮನೆ ಜಂಕ್ಷನ್ ಹತ್ರ ಬಾರೋ. ಬಾಸ್, ಹೇ ನೀರು ತಗೊಂಬಾರೋ. ಬಾಸ್, ಏನಾಯ್ತು ಬಾಸ್? ಬಾಸ್ ಬಾಸ್ ಎದೇಳಿ ಬಾಸ್. ಬಾಸ್ ಬಾಸ್, ಹೇ ಹಾಕು ಎದೇಳಿ ಬಾಸ್. ಓ, ಬಂದ್ಬಿಟ್ರಾ? ಹೇ, ನಮ್ಮ ಬಾಸ್ನ ಯಾಕೋ ಕರ್ಕೊಂಬಂದೆ? ಕರ್ಕೊಂಡಲ್ಲ, ಎತ್ತಾಕೊಂಡು ಬಂದಿದ್ದು. ಹೇ, ಯಾರೋ ಅದು? ನನಗೂ ಅವನ ಮುಖ ಗೊತ್ತಾಗಲಿಲ್ಲ, ಆದರೆ ಆ ಕಣ್ಣಲ್ಲಿ ಒಂದು ಶಕ್ತಿ. ಆ ಕಣ್ಣು ಸಿಂಹದ ಕಣ್ಣು. ಏನು, ಅವನೇನು ದೊಡ್ಡ ಹೀರೋನಾ? ಇಲ್ಲಿವರೆಗೂ ಗೊತ್ತಿಲ್ಲ, ಆದರೆ ಇನ್ಮೇಲೆ ಹೀರೋನೇ. ಎಲ್ಲಿ ಬಚ್ಚಿಟ್ಕೊಂಡದ ನಿಮ್ಮ ಹೀರೋ? ಕರ್ಸೋ ಅವನ್ನ. ಕರ್ಸೋದೇನು, ಆ ಕಡೆ ಚೂಡು. ಇವನ ನಿನಗೆ ಅಷ್ಟೊಂದು ಬಿಲ್ಡಪ್ ಕೊಟ್ಟೇನು? ನಮ್ಮ ಬಾಸ್ನ ಆಯ್ತಾ ಕಮಲಿಜ, ಅವ್ರೇನ ಮಾಡಿದ್ರು ನಿನಗೆ? ನೋಡಿ ಪ್ರಕಾಶ್ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಎತ್ತಾಕೊಂಬಂದೆ. ಏಯ್, ನಮ್ಮ ಬಾಸ್ನ ಎತ್ತಾಕೊಂಬರಷ್ಟು ಧೈರ್ಯನಾ ನಿನಗೆ? ಯಾರೋ ಬಾಸು ಇಲ್ಲಿ? ಯಾರಿಗೆ ಯಾರು ಬಾಸ್ ಅಲ್ಲ, ಎಲ್ರಿಗೂ ಒಬ್ಬನೇ ಬಾಸು, ಅವನೇ ಭಗವಂತ. ಭಗವಂತನೂ ಇಲ್ಲ, ಯಾರೂ ಇಲ್ಲ, ಹೋಗೋ. ಮಾತಾಡ್ತಾ ಇದ್ದೀನಿ ತಾನೇ, ಜಾಸ್ತಿ ಎಗರಾಡಿದ್ರೆ ಭಗವಂತನ ಹತ್ರನೇ ಕಳಿಸ್ಬಿಡ್ತೀನಿ. ಭಗವಂತನ ಹತ್ರ? ನಿಮ್ಮ ಭಗವಂತ ಫೋಟೋದಲ್ಲಿದ್ದಾನಾ, ಕಲ್ಲುಗಳಲ್ಲಿದ್ದಾನಾ, ಅಥವಾ ದೇವಸ್ಥಾನದಲ್ಲಿದ್ದಾನಾ? ನಾವು ಮಾಡೋ ಕೆಲಸದಲ್ಲಿದ್ದಾನೆ. ನಿನ್ನ ಸೃಷ್ಟಿ ಮಾಡಿದವ್ರು ಯಾರು? ನಮ್ಮಪ್ಪ, ನಮ್ಮಮ್ಮ. ಅವರಪ್ಪ ಅಮ್ಮ? ಅವರಪ್ಪ ಅಮ್ಮ. ಅವ್ರನ್ನ ಸೃಷ್ಟಿ ಮಾಡಿದವರು? ಅವರಪ್ಪ ಅಮ್ಮ. ಅವ್ರನ್ನ ಸೃಷ್ಟಿ ಮಾಡಿದವರು? ಹೀಗೆ ಹೇಳ್ತಾ ಹೋದ್ರೆ ಕೊನೆಗೆ ಸಿಗೋದು ಒಂದೇ ಉತ್ತರ, ಅವನೇ ಕ್ರಿಯೇಟರ್, ಅವನೇ ಸೃಷ್ಟಿಕರ್ತ. ನಿಮ್ಮ ಭಗವಂತ ಇರೋದೇ ನಿಜ, ಆದರೆ ನಾನು ಮಾಡೋ ಡ್ರಗ್ ಸಪ್ಲೈ ಅಲ್ಲ, ನಾನೊಬ್ಬನೇ ಅಲ್ಲ, ಇಡೀ ಭಾರತ ದೇಶದಲ್ಲೇ ಮಾಡೋ ಅನಾಚಾರಗಳನ್ನು ತಪ್ಪಿಸ್ಬೋದಲ್ವಾ? ಸೃಷ್ಟಿ ಮಾಡೋದಷ್ಟೇ ಅವನ ಕೆಲಸ, ಮಿಕ್ಕಿದ್ದೆಲ್ಲ ಕರ್ಮ ನೋಡ್ಕೊಳತ್ತೆ. ನೀವು ಲಾ ಇಂದ ತಪ್ಪಿಸ್ಕೋಬೋದು, ಆದರೆ ಲಾರ್ಡ್ ಇಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ತಮ್ಮ ಬಾಸ್, ಭಕ್ತ ಪ್ರಹ್ಲಾದದಲ್ಲಿ ಬರೋದು ನರಸಿಂಹ, ಇಲ್ಲಿರೋದು ಪ್ರಣವ್ ಸಿಂಹ. ಪ್ರಣವ್ ಸಿಂಹ. ಸುನೋ, ಹಮೇ ಜಲ್ದಿ ಯಾಸೆ ನಿಕಲ್ನಾ ಚಾಹಿಯೇ. ಸಹಿ ಕೇ ರೋ ಭಾಯ್, ಯೇ ಜಗ ಸೇಫ್ ನೀ ಹೈ. ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್. ಪಾಗಲ್ ಆದ್ಮಿ ಹೋ ಕ್ಯಾ,
ಇಂಡಿಯಾ ಮೇ ರೇಕರ್ ಹಿಂದಿನ ಅಯ್ಯಾತ ಹೇ ಐ ಆಮ್ ಸ್ಟಿಲ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಮೊದಲು ಕನ್ನಡದಲ್ಲಿ ಮಾತಾಡೋದು ಕಲಿಯೋ ಗುಬಾಲ್ ಏ ಲಡ್ಕಿ ಕೌನ ತುಮ್ ಮನೆ ಕ್ಯಾ ಪ್ರಕ್ರಿಯಾ ಇದು ಕರ್ನಾಟಕ ಮೊದಲು ಕನ್ನಡದಲ್ಲಿ ಮಾತಾಡಿ ಹಾಯ್ ಮುಚೆ ಲಗ್ತಾ ಇನ್ನೊಂದು ಹಮೇ ಡ್ರಗ್ಸ್ ದೇನೆ ವಕ್ತ ದೇಖ್ ಲಿ ಯು ಬ್ಲಡಿ ಇಡಿಯಟ್ಸ್ ಗೆಟ್ ಲಾಸ್ಟ್ ದಿಸ್ ಕನ್ನಡ ಪೀಪಲ್ಸ್ ಆರ್ ಸೋ ಅರೋಗೆಂಟ್ ಇನ್ನೊಂದು ಸಲ ಏನಾದರೂ ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ಯೋ ಆಪ್ ಲೋಗೆ ಪಕಡೋ ಮೈ ಸಾಲೋ ಕೋ ಹಿಂದಿ ಸಿಕ್ಕಾಕರೌಂಗಾ ಏ ಇರು 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 ನಮ್ಮ ಹೀರೋ ಇರ್ಬೇಕಾದ್ರೆ ನಾವು ಫೈಟ್ ಮಾಡೋಕೆ ಸರಿ ಇರಲ್ಲ ಕಾನೆ ಬೇ ಕಾನೆ ತೆರ ಹೀರೋ ಕಹಾ ಪರೇ ಓ ಆನೆ ದೇ ಉಸ್ಕೋ ಉಸ್ಕೆ ಹಾತ್ ಪೇರ್ ಐಸೆ ಹಿ ತೋಡ್ ದೂಂಗಾ कौन है बे मेरे में ऊपर लाइट मारने वाला निम्मप्पा क्या बोला आवागले नो येलता इदे कन्नडी का सार आरोगेंट अंता I said that you fool ಕನ್ನಡಿಗರಿಗೆ ತಾಳ್ಮೆ ಸ್ವಲ್ಪ ಜಾಸ್ತಿ ಕಣ ನೀವುಗಳು ಏನೇ ಎಷ್ಟೇ ಎಗ್ರಾಡಿದ್ರು ಶಮಿಸ್ಬಿಡ್ತೀವಿ ಆದರೆ ಪ್ರತಿ ಒಂದಕ್ಕೂ ಒಂದು ಅಂತ ಅಂತ ಇರುತ್ತೆ ಅದನ್ನು ಮೀರಿದ್ರೆ ಇವ್ರನ್ನೆಲ್ಲ ಪೊಲೀಸಿಗೆ ಹಿಡ್ಕೊಡ್ಬೇಕು ಎಲ್ಲಿಂದನೋ ಬಂದು ನಮ್ಮ ಹುಡುಗರಿಗೆಲ್ಲ ಡ್ರಗ್ಸ್ ಕೊಟ್ಟು ಹಾಳು ಮಾಡೋದು ಅಲ್ಲದೆ ಜೊತೆಗೆ ಲಾಭನೂ ಪಡ್ಕೋತಿದ್ದಾರೆ ನಮ್ಮ ಪ್ರಣವನೇ ಇರಬೇಕಾದ್ರೆ ಪೊಲೀಸ್ ಯಾಕೆ ಅವನೇ ಸಾಕು ಎಲ್ಲ ನೋಡ್ಕೋತಾನೆ ಏಯ್ ಪ್ರಕಾಶ್ ಬಾಯ್ ಸೇ ಬಂಗಾಲಕ್ಕೆ ಬಹುತ್ ಬಡಿ ಗಲ್ತಿ ಕರ್ರೆ ತುಂಬ ಪಸ್ತಾವೆ ಸಬ್ ಅವನು ಯಾವನೋ ಬೇರೆ ಕಡೆಯಿಂದ ಬಂದು ನಾನು ಹುಟ್ಟಿ ಬೆಳೆದಿರೋ ಜಾಗದಲ್ಲಿ ನನಗೆ ಹೊಡಿತಾನ ಬರಲಿ ಏನು ಬೇಕಾರ ಮಾಡ್ಕೊಳ್ಳಿ ಬರೀ ಡ್ರಗ್ಸ್ ಸಪ್ಲೈ ಅಲ್ಲ ಏನು ಬೇಕಾರ ಮಾಡ್ಕೊಳ್ಳಿ ಜೊತೆಗೆ ಅವನು ಕನ್ನಡನೂ ಕಲಿಸ್ತೀನಿ ಕನ್ನಡ 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 ಕ್ಯಾ ಏ ಕನ್ನಡ ಕ್ಯೂ ಏ ಲೋಗ್ ಇಸ್ ಕನ್ನಡ ಪೇ ಮರ್ತೆ ಕನ್ನಡ ಇದು ಕೇವಲ ಬರೀ 49 ಅಕ್ಷರ ಇರೋ ಭಾಷೆ ಅಲ್ಲ 2500 ವರ್ಷಗಳ ಇತಿಹಾಸವೇ ಇದೆ 31 ಜಿಲ್ಲೆ ಶಕ್ತಿ ಇದೆ ಬೇಂದ್ರೆ ಅನಂತಮೂರ್ತಿ ಕುವೆಂಪು ಇವರೆಲ್ಲ ಬರೆದಿರೋ ಸಾಹಿತ್ಯ ಇದೆ ಇಂಥ ಒಂದು ಅಮೂಲ್ಯವಾದ ಭಾಷೆ ಮಾತಾಡೋಕೆ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂಥದ್ರಲ್ಲಿ ನೀವೆಲ್ಲ ನಮ್ಮ ಭಾಷೆ ಬಗ್ಗೆ ಅವಮಾನ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀವ ಬಾಡ್ದಾಗ್ತೇವೆ ನಗರ ರಾಜರಾಳಿದ ನಮ್ಮ ಸುಂದರ ನಗರ ಮೈಸೂರು ದಸರಾ ನೋಡು ಕುಣಿಯುವುದು ಮೈಮನ ಭಕ್ತಿಯಿಂದ ಬೇಡಿದರೆ ತಾಯಿ ಚಾಮುಂಡಿ ದರ್ಶನ ನೋಡಮ್ಮೋ ನಮ್ಮ ಅರಮನೆಯ ನಗರ ರಾಜರಾಳಿದ ನಮ್ಮ ಸುಂದರ ನಗರ ಮೈಸೂರು ದಸರಾ ನೋಡು ಕುಣಿಯುವುದು ಮೈಮನ ಭಕ್ತಿಯಿಂದ ಬೇಡಿದರೆ ತಾಯಿ ಚಾಮುಂಡಿ ದರ್ಶನ ಸ್ವಚ್ಛತೆಗೆ ಇನ್ನೊಂದು ಹೆಸರೇ ನಮ್ಮೈಸೂರು ಸಾಂಸ್ಕೃತಿಕ ನಗರಿ ನಮ್ಮೈಸೂರು ಸ್ವಚ್ಛತೆಗೆ ಇನ್ನೊಂದು ಹೆಸರೇ ನಮ್ಮೈಸೂರು ಸಾಂಸ್ಕೃತಿಕ ನಗರಿ ನಮ್ಮೈಸೂರು ನೋಡಮ್ಮೋ ನಮ್ಮ ಅರಮನೆಯ ನಗರ ರಾಜರಾಳಿದ ನಮ್ಮ ಸುಂದರ ನಗರ ಪೇಟವೊಮ್ಮೆ ಧರಿಸಿ ನೋಡು ವೀಳ್ಯದೆಲೆ ರಸಬಾಳೆ ನಮ್ಮ ನಾಡು ಮೈಸೂರು ಪೇಟವೊಮ್ಮೆ ಧರಿಸಿ ನೋಡು ಗೆಳೆಯ ನಮ್ಮೂರೇನೆ ಶ್ರೀಗಂಧದ ಬೀಡು ಶ್ರೀಗಂಧದ ಬೀಡು ಶ್ರೀಗಂಧದ ಬೀಡು ಶ್ರೀಗಂಧದ ಬೀಡು ಶ್ರೀಗಂಧದ ಬೀಡು ನೋಡಮ್ಮೋ ನಮ್ಮ ಅರಮನೆಯ ನಗರ ರಾಜರಾಳಿದ ನಮ್ಮ ಸುಂದರ ನಗರ ಮೈಸೂರು ದಸರಾ ನೋಡು ಕುಣಿಯುವುದು ಮೈಮನ ಭಕ್ತಿಯಿಂದ ಬೇಡಿದರೆ ತಾಯಿ ಚಾಮುಂಡಿ ದರ್ಶನ ನೋಡಮ್ಮ ನಮ್ಮ ಅರಮನೆಯ
ನಗರ ರಾಜಾರಾಳಿದ ನಮ್ಮ ಸುಂದರ ನಗರ ಮೈಸೂರ ದಸರಾ ನೋಡು ಕುಣಿಯುವುದು ಮೈಮನ ಭಕ್ತಿಯಿಂದ ಬೇಡಿದರೆ ತಾಯಿ ಚಾಮುಂಡಿ ದರ್ಶನ ಸಂಬಂಧ ಇಲ್ದಿರೋ ವಿಷಯಕ್ಕೆ ಯಾಕೋ ಬಾ ಯಾಕೋ ಬರ್ತೀಯಾ? ನೀನ್ ಎದ್ರ ಹಾಕೊಂಡಿರೋ ಕಠೋರವಾಗಿರೋ ಕಠಾರಿನ ಬಾಸ್, ಇಲ್ಲಿ ಅಣ್ಣ ತುಂಬಾ ರಾಂಗ್ ಆಗಿದ್ದಾರೆ. ಯಾಕಪ್ಪ ಹೂನೆಲ್ಲ ಹಾಳು ಮಾಡ್ತಿದ್ಯಾ? ಸರಿ ಆಯ್ತು. ಏ, ಇವತ್ತೇನೋ ಮಿಸ್ ಆದೆ, ನಾಳೆ ಪುನಃ ಬರ್ತೀನಿ. ಮರ್ಯಾದೆಯಿಂದ ಈ ಊರ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಕೊಯ್ದಾಕ್ಬಿಡ್ತೀನಿ. ನೀನ್ ನೋಡ್ತಾ ಇದ್ರೆ ಇವತ್ತೆ ನಿನ್ ಡೆತ್ ಸರ್ಟಿಫಿಕೇಟ್ ಫಿಕ್ಸ್ ಆಗೋ ತರ ಇದೆ. ಬಿಟ್ಟಷ್ಟು ಜಾಸ್ತಿ ಮಾತಾಡ್ತಾ ಇದೀಯಾ ನಿನ್ನ? ಏಯ್, ನನ್ ವಿಷಯಕ್ಕೆ ಬರೋದು ಒಂದೇ, ಮಲ್ಗಿರೋ ಹುಲಿನ ತಟ್ಟೆಪ್ಸೋದು ಒಂದೇ. ಹೋಗ್ ನಿಮ್ ಬಾಸ್ ಕೇಳು, ಇನ್ನೇನಾದ್ರೂ ನಮ್ ಏರಿಯಾ ಕಡೆ ಡ್ರಗ್ ಮಗ್ಗು ಅನ್ಕೊಂಡ್ ಬಂದೋ ಕುಯ್ದ್ ಬಿಡ್ತೇನೆ. ನೆಕ್ಸ್ಟ್. ಎಸ್ಕ್ಯೂಸ್ ಮೀ ಸರ್, ಕಮ್ ಇನ್. ಥ್ಯಾಂಕ್ ಯು ಸರ್. ಟೇಕ್ ದಿಸ್ ಚೇರ್. ಹಾ, ಹೇ ಮ್ಯಾನ್, ವಾಟ್ ಆರ್ ಯು ಡೂಯಿಂಗ್? ಸರ್, ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್. ಐ ಆಮ್ ಮೋಹನ್. ವಾಟ್ಸ್ ಯುವರ್ ಗೋಲ್ ಅಂಡ್ ವೈ ಯು ನೀಡ್ ದಿಸ್ ಜಾಬ್? ಇನ್ನೇನಕ್ಕೆ, ದುಡ್ಗೋಸ್ಕರ. ಐ ವಾಂಟ್ ಕೆಲ್ಸ. ಪ್ಲೀಸ್ ಡೂ ಸಮಥಿಂಗ್. ವಾಟ್ ಹ್ಯಾವ್ ಯು ಸ್ಟಡಿಡ್? ಕನ್ನಡದಲ್ಲೇ ಕೇಳ್ರಿ. ಕರ್ನಾಟಕದಲ್ಲೇ ಇದ್ದು ಬೇರೆ ಭಾಷೆ ಮಾತಾಡೋಕೆ ಮೊದಲ ಆದ್ಯತೆ ಕೊಡ್ತೀರಾ? ಇಲ್ಲೇ ಹುಟ್ಟಿ ಒಳ್ಳೆ ಸಂಸ್ಕಾರ ಕಲಿತು ಕನ್ನಡದಲ್ಲೇ ಪ್ರಶ್ನೆ ಕೇಳ್ಬೋದಲ್ಲ. ನಮ್ಮ ನೆಲ, ಜಲ, ಆಹಾರ, ವಾಸ, ಹುಟ್ಟು, ಸಾವು ಎಲ್ಲ ಇಲ್ಲೇ, ಆದ್ರಿಂದ ಭಾಷಾ ಅಭಿಮಾನ ಸ್ವಲ್ಪ ಜಾಸ್ತಿ. ಲುಕ್, ಐ ಆಮ್ ಆಲ್ಸೋ ಕನ್ನಡಿಗ, ಯು ನೋ. ಇವನ್ ಮೈ ಮದರ್ ಟಂಗ್ ಈಸ್ ಆಲ್ಸೋ ಕನ್ನಡ. ಅಯ್ಯೋ, ನೀನ್ ಅಪ್ಪನ ಕನ್ನಡದಲ್ಲೇ ಮಾತಾಡಕ್ ಏನ್ರಿ ದೊಡ್ಡ ರೋಗ? ಹಲೋ ಮಿಸ್ಟರ್, ಸ್ಪೀಕ್ ಕರೆಕ್ಟ್ಲಿ. ಆಸ್ ಪರ್ ದ ಕಂಪ್ನಿ ರೂಲ್ಸ್ ವಿ ಹ್ಯಾವ್ ಟು ಟಾಕ್ ಇನ್ ಇಂಗ್ಲಿಷ್ ಓನ್ಲಿ. ನಿನ್ ನಂಬರ್ ಏನು? ಜಿಯೋ, ಅನ್ಲಿಮಿಟೆಡ್. ಆ, ನಮ್ಮ ಅಕ್ಕಪಕ್ಕದಲ್ಲಿರೋ ಮಕ್ಕಳೆಲ್ಲ ಬಂದು ಆನ್ಲೈನ್ ಕ್ಲಾಸ್ಗೆ ಅಂತ ಅಣ್ಣ ಹಾಟ್ಸ್ಪಾಟ್ ಆನ್ ಮಾಡಿ ಅಂತಾರೆ. ಚೈಲ್ಡ್ಗಳು. ಓಕೆ, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್? ಹಾ, ಅದು ಅದು ಐ ಆಮ್ ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಯೂನಿವರ್ಸಿಟಿ ಆಫ್ ಮೈಸೂರು. ಬಿ ಕಾಮ್ ಪಾಸ್ ಆಗಿದೆಯಾ? ನಾನು ಇಲ್ಲ ಸರ್, ಸೆಕೆಂಡ್ ಇಯರ್. ಡಿಗ್ರಿ ಕೂಡ ಪಾಸ್ ಆಗಿಲ್ವಾ? ವೇಸ್ಟ್ ಫೆಲೋ, ಯಾಕ್ರೆ ಮುಗಿಸಿಲ್ಲ? ಅದು ಕೊರೋನಾ ವೈರಸ್ ಅನ್ನು ತಡೆಗಟ್ಟಬಹುದು. ಕೆಮ್ಮುವಾಗ ಮತ್ತು ಸೀನುವಾಗ ಕರವಸ್ತ್ರದಿಂದ ಅಥವಾ ಟಿಶ್ಯೂವಿಂದ ನಿಮ್ಮ ಬಾಯನ್ನು ಮುಚ್ಚಿ, ಆಗಾಗ ಸಾಬೂನಿನಿಂದ ಕೈದೊಳೆದುಕೊಳ್ಳಿ. ಕಣ್ಣು, ಮೂಗು, ಬಾಯನ್ನು ಮುಟ್ಟುತ್ತಿರಬೇಡಿ. ಇದ್ಯಾವುದನ್ನು ಫಾಲೋ ಮಾಡಿಲ್ಲ ಸರ್ ನಾನು. ಅಟ್ಲೀಸ್ಟ್ ಮಾಸ್ಕ್ ಆದ್ರೂ ಹಾಕಿದ್ದೆ ತಾನೆ? ಹಾಕಿರ್ಲಿಲ್ಲ, ಅದಕ್ಕೆ 15 ದಿನ ಮನೇಲೆ ಐಸೋಲೇಟ್ ಆಗಿದ್ದೆ. ಅದು 2 ಸಲ. ಹೋ, ಸಬಾಷ್. ಓಕೆ, ನಿನ್ನ ನೇಮ್ ಏನು? ದೊಡ್ಡ ಕ್ರಿಕೆಟರ್ ಆಗ್ಬೇಕು ಅಂತಿದ್ದೆ. ಮತ್ತೆ ಇಲ್ಲಿ ಯಾಕೆ ಬಂದು ಕೂತಿದ್ಯಾ? ಸರ್, ಒಂದು ಫೈನ್ ಡೇ ನಾನು ನನ್ನ ಕ್ರಿಕೆಟ್ ಕಿಟ್ ಇಟ್ಕೊಂಡು ಫೀಲ್ಡ್ಗೆ ಹೋಗ್ತಾ ಇದ್ದೆ. ಹೋಗ್ತಾನೆ ಇದ್ದೆ ಸರ್. ಆಮೇಲಪ್ಪ? ಹೋಗ್ತಾನೆ ಇದ್ದೆ ಸರ್. ಅಯ್ಯೋ, ಆಮೇಲೆ ಮುಂದೆ ಅಂತ ಹೇಳಪ್ಪ. ನಮ್ಮ ಬಾಸ್ ಪಿಕ್ಚರ್ ರಿಲೀಸ್ ಆಯ್ತು. ಯಾರಪ್ಪ ನಿನ್ ಬಾಸು? ಐ ಆಮ್ ದಿ ಮ್ಯಾನ್ ಗೋಲ್ಡನ್ ಸರ್ ಫ್ಯಾನ್. ಅಂದ್ರೆ ಅಭಿನಯ ಅಧಿಪತಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್? ಏ, ನಾವು ಅವ್ರ ಫ್ಯಾನ್ ಬಿಡು. ಯಾವ ಫಿಲಮ್? ಗೊತ್ತಾಯ್ತು ಗೊತ್ತಾಯ್ತು. ಯಾವ್ದು ಹೇಳಿ? ಮುಂಗಾರು ಮಳೆ. ನನ್ನ ಹೆಂಡತಿ ಜೊತೆ ನೋಡ್ರ ಫಸ್ಟ್ ಫಿಲಮ್ ಅದು. ಅದನ್ನ ಹೇಗೆ ಮರ್ಯಾಕೆ ಆಗುತ್ತೆ ಬಿಡಿ ಸರ್. ಅದನ್ನ ನೆನೆಸ್ತೇವೆ ಬಿಡಿ. ಹಾ ಹಾ, ಅಲ್ಲಿಗೆಲ್ಲ ಹೋಗ್ಬಿಡಿ, ಇಲ್ಲಿಗೆ ಬನ್ನಿ. ಆದ್ರೂ
ಏನೇ ಹೇಳಿ ಸರ್. ಪ್ರೀತಿ ಮಧುರ, ತ್ಯಾಗ ಅಮರ ಸರ್, ಅಮರ. ಕರೆಕ್ಟ್ ಕರೆಕ್ಟ್, ನೀನು ಹೇಳೋದು ಕರೆಕ್ಟ್ ಇದೆ ನೋಡು. ನಿಜ ಸರ್, ಇಂಟರ್ವ್ಯೂ ಮಧುರ, ಇಂಟರ್ವ್ಯೂ ಮಾಡೋರು ಅಮರ. ಆ ವಿಷಯ ಬಿಡಪ್ಪ, ಆ ಕ್ರಿಕೆಟ್ ಅಂತಂದಲ್ಲ ಏನಾಯ್ತು? ಅದೇ ಅದೇ ಏನಾಯ್ತು? ಡ್ರಾಪ್ ಮಾಡಿಬಿಟ್ಟೆ ಸರ್. ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕೆ ಮೊದಲು ಹೊಟ್ಟೆಪಾಡೆ ಮುಖ್ಯ ಅಲ್ವಾ ಸರ್? ಮನೆಯವರು ಲೈಫಲ್ಲಿ ಸೆಟ್ಲ್ ಆಗು ಅಂತಾರೆ, ಆದರೆ ಮನಸ್ಸು ಇಷ್ಟಪಡ್ತಿರೋದನ್ನ ಸಾಧಿಸು ಅನ್ನುತ್ತೆ. ಒಂಥರ ದೊಡ್ಡ ಸಮುದ್ರದಲ್ಲಿ ಚಿಕ್ಕ ದೋಣಿ ಮೇಲೆ ಕೂತಂಗಿದೆ. ದಡ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತೇಳ್ಕೊಂಡು ಹೋಗ್ತಾ ಇದೆ. ಎಲ್ಲ ಕೆಲಸಗಳಿಗೂ ಅದರದೇ ಆದಂಥ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಈ ಕೆಲಸಕ್ಕೆ ಓದು ಇಂಪಾರ್ಟೆಂಟು, ಅದು ನಿನ್ನ ಹತ್ರ ಇಲ್ಲ. ನಿನ್ನಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ ಏನು ಅಂತ ನೀನೇ ಹುಡುಕು, ಆವಾಗಲೇ ನೀನು ಜೀವನದಲ್ಲಿ ಮುಂದೆ ಬರ್ತೀಯ. ಹೌದು ಹೋಗು, ನಿಂಗೇನು ಇಷ್ಟ ಬರುತ್ತೋ ಅದನ್ನೇ ನೀನು ಮಾಡು, ಒಳ್ಳೆಯದಾಗಲಿ. ನಂಗೆ ಸ್ವಲ್ಪ ಸಹಾಯ ಮಾಡೆ. ಏ ಹೋಗೆ, ನನ್ನ ಕಷ್ಟ ನನಗೆ, ನನ್ನ ಬಾಯ್ಫ್ರೆಂಡ್ ಬಂದಿಲ್ಲ, ಇಬ್ಬರು ಸೇರಿ ಔಟಿಂಗ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಿನ್ನ ತರ ಇದ್ರೆ ಯಾರು ಸಿಗ್ತಾರೆ? ನನ್ನ ಥರ ರಿಚ್ ಆಗಿದ್ರೆ ದುಡ್ಡು ಸಿಗುತ್ತೆ, ಹುಡುಗನೂ ಸಿಗ್ತಾನೆ. ಏ ಆ ಥರ ಅನ್ಬೇಡ್ವೆ, ನಾನು ಆ ಥರ ಅಲ್ಲ. ಮಿಡಲ್ ಕ್ಲಾಸ್ ಬುದ್ಧಿ ನನಗೆ ಗೊತ್ತಿಲ್ವಾ? ನನ್ನ ಬಾಯ್ಫ್ರೆಂಡ್ ಬಂದ ಅಮ್ಮ, ಬಾಯ್. ಬಾರಮ್ಮ ಇಲ್ಲಿ, ಎಲ್ಲಮ್ಮ ಐಡಿ ಕಾರ್ಡು. ಮೇಡಮ್ ಮರ್ತ್ಬಿಟ್ಟೆ. ಫೀಸ್ ಕಟ್ಟಿದ್ಯೇನಮ್ಮ ನೀನು? ಇಲ್ಲ ಮೇಡಮ್, ಕಟ್ಟಬೇಕು. ಯಾವಾಗಮ್ಮ ಕಟ್ಟೋದು? ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ಫೀಸ್ ಕಟ್ಟಬೇಕು ಅಂತ ಗೊತ್ತಿಲ್ವಮ್ಮ ನಿಮಗೆ? ಕ್ಷಮಿಸಿ ಮೇಡಮ್, ಮನೇಲಿ ತುಂಬ ಪ್ರಾಬ್ಲಮ್ ಇದೆ. ಮ್ಯಾನೇಜ್ಮೆಂಟಿಗೆ ಉತ್ತರ ಹೇಳೋಕ್ಕಾಗತ್ತೇನ್ರಿ ನಮಗೆ? ಅಲ್ಲಮ್ಮ, ಎಕ್ಸಾಮ್ ಇನ್ನೂ ಒಂದು ವಾರ ಇದೆ, ಫೀಸ್ ಕಟ್ಟಿದ್ರೆ ಅಲ್ವೇ ನಮ್ಮ ಹಾಲ್ ಟಿಕೆಟ್ ಕೊಡೋದು. ಮೇಡಮ್ ಹೇಗಾದರೂ ವ್ಯವಸ್ಥೆ ಮಾಡಿ ಫೀಸ್ನ ಪೇ ಮಾಡ್ತೀನಿ. ಹ್ಞೂ ಸರಿ, ಹೋಗಿ. ಅಮ್ಮ ಮಾತ್ರೆ ಕೊಡ್ಲಾ? ಬಂದ್ಯಾ? ಕೊಡಮ್ಮ. ನನಗೆ ನಿನ್ನ ಕಾಲೇಜ್ ಫೀಸ್ ಕಟ್ಟಬೇಕಿತ್ತಲ್ಲ, ಏನಾಯ್ತಮ್ಮ? ಅಯ್ಯೋ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಮ್ಮ, ಅದನ್ನು ನಾನು ಹೆಂಗೋ ನೋಡ್ಕೋತೀನಿ. ಅಲ್ಲಮ್ಮ, ನೀನೊಬ್ಳೆ ನೋಡ್ಕೋತೀನಿ ಅಂದರೆ ಹೇಗಾಗತ್ತಮ್ಮ? ನಾನು ನೋಡಿದ್ರೆ ಈ ಸ್ಥಿತಿಲಿದ್ದೀನಿ, ನಿಮ್ಮಪ್ಪ ನೋಡಿದ್ರೆ ಹಾಗಾಡ್ತಾರೆ, ನನ್ನ ಸ್ಥಿತಿ ನೋಡಿದ್ರೆ ಈ ಥರ. ನಾನೇ ಹೋಗಿ ದುಡ್ಕೊಂಬರೋಣ ಅಂದರೆ ನನ್ನ ದುರಾದೃಷ್ಟ, ಈ ಕಾಯಿಲೆ ಎಲ್ಲ ನನ್ನಿಂದನೇ. ಅಮ್ಮ ನೀನು ಆ ಥರ ಎಲ್ಲ ಮಾತಾಡಬೇಡ ಅಮ್ಮ. ಅಮ್ಮ ಅಂದರೆ ಜನನಿ, ಮಕ್ಕಳಿಗೆ ಜನ್ಮ ಕೊಡ್ತಾಳೆ, ಬದುಕಿದ್ರೆ ಅದು ತಾಯಿಗೆ ಮರುಜನ್ಮ, ತನ್ನ ಮಗುವಿಗೋಸ್ಕರ ಪ್ರಾಣವನ್ನೇ ಮುಡುಪಾಗಿಡ್ತಾಳೆ. ಬಣ್ಣ ಬಣ್ಣದ ಮಾತಾಡಿ ಏನು ಸಹಾಯ ಮಾಡದಿರೋ ಈ ಜನದ ಮಧ್ಯ ಹಾಸಿಗೆ ಮೇಲೆ ಮಲ್ಕೊಂಡು ಏನೂ ಕೆಲಸ ಮಾಡದೆ ಹೋದ್ರು ನನ್ನ ಪ್ರೀತಿಸ್ತೀಯಲ್ಲ, ನಂಗೆ ಅದೇ ದೊಡ್ಡ ಸಹಾಯ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದೆ ಯಾಕಂದ. ಮಾತ್ರೆ ತಗೋ ಅಮ್ಮ. ಸರಿ ಇಲ್ಲ, ಯಾವ ರೋಡೇ ಮಾಡಿಲ್ಲ, ಮಧ್ಯದ್ರೆ ಯಾರು ನೀವು? ಇವರು ರೋಡಲ್ಲಿ ಬಿದ್ದಿದ್ರು, ಅದಕ್ಕೆ ಇವ್ರನ್ನ ಅಡ್ರೆಸ್ ಕೇಳಿ ಮನೆಗೆ ಕರ್ಕೊಂಡು ಬಂದ್ವಿ. ಇವ್ರನ್ನು ನಿಮ್ಗೆ ಏನಾಗ್ಬೇಕು? ಇವ್ರು ನಮ್ಮ ಅಪ್ಪ. ಅಪ್ಪನ? ಹೌದು. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್, ಬನ್ನಿ ಒಳಗೆ. ಹೆಸರೇನು? ನನ್ನ ಹೆಸರು ಖುಷಿ, ನಾನು ಇವ್ರ ತಂಗಿ. ಯಾಕೋ ನಿಮ್ಮನ್ನು ನೋಡಿದ್ರೆ ತುಂಬ ಬೇಜಾರಾಗಿ ಕಾಣಿಸ್ತಾ ಇದ್ದೀರಾ. ಅಯ್ಯೋ, ನಾನು ಯಾವ ವಿಷಯದಲ್ಲೂ ಅದೃಷ್ಟನೇ ಮಾಡಿಲ್ಲ. ಅಪ್ಪ ನೋಡಿದ್ರೆ ದಿನ ಈ ಥರ ಕುಡ್ಕೊಂಡು ಬರ್ತಾರೆ, ತಂಗಿ ಬೇರೆ ಇನ್ನೂ ಚಿಕ್ಕವಳು.
ಇವಳೆ ನನ್ನ ತಂಗಿ ಪುಣ್ಯಶ್ರೀ. ಹೆಸರೇನು? ಯೋಗೇಶ್ವರಿ. ನಿಮ್ಮಿಬ್ರು ಹೆಸರು ತುಂಬಾ ಚೆನ್ನಾಗಿದೆ. ಅಯ್ಯೋ ಅಣ್ಣ, ನಮ್ಗೂ ನಮ್ ಹೆಸರಿಗೂ ಒಂಚೂರು ಸಂಬಂಧ ಇಲ್ಲ. ನನ್ಗೆ ಯೋಗೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ, ಯಾವ ಯೋಗನೂ ಇಲ್ಲ. ಪಾಪ ಇವಳಿಗೆ ಪುಣ್ಯಶ್ರೀ ಅಂತ ಹೆಸರಿದೆ. ಯಾವ ಜನ್ಮದಲ್ಲಿ ಪಾಪ ಮಾಡಿದಳೋ ಏನೋ, ಈ ಜನ್ಮದಲ್ಲೂ ಪುಣ್ಯ ಇಲ್ಲ. ಅದೆಲ್ಲ ಯಾಕೆ ಆ ತರ ಮಾತಾಡ್ತೀರ? ಏನ್ ಸಮಸ್ಯೆ ಹೇಳಿ. ಕಾಲೇಜ್ನಲ್ಲಿ ಇವತ್ತು ಜಗಳ ಆಗಿದೆ. ನನ್ನ ಎಕ್ಸಾಮ್ ಇನ್ನೇನ್ ಹತ್ರ ಬರ್ತಿದೆ. ಕಾಲೇಜ್ ಫೀಸ್ ಕಟ್ಟಿಲ್ಲ, ಮನೆ ಸಾಲ 85,000 ಇದೆ. ಫ್ರೆಂಡ್ಸ್ ನ ಕೇಳಿದ್ರೆ ಯಾರು ಸಹಾಯ ಮಾಡ್ತಿಲ್ಲ. ನಮ್ಗೆ ಸಂಬಂಧಿಕರು ಅಂತ ಯಾರು ಇಲ್ಲ. ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಏನು ಸಹಾಯ ಮಾಡ್ತಿಲ್ಲ ಸರ್. ನೀವ್ ಏನು ಯೋಚನೆ ಮಾಡಬೇಡಿ, ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಹಲೋ ಶ್ರೀನಿವಾಸ್ ಅವರೇ, ನೀವು ನನ್ನ ಅಣ್ಣ ಅಂತ ತಿಳ್ಕೊಳ್ಳಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ನಿಮ್ಗೆ ದುಡ್ಕೊಳ್ಸೋ ಜವಾಬ್ದಾರಿ ನಂದು. ಅಣ್ಣ ನೀವ್ ಯಾರಂತ ನಂಗೆ ಈಗ್ಲೇ ಪರಿಚಯ ಆಗ್ತಿರೋದು. ನನ್ ಕಷ್ಟ ಹೇಳಿದ ತಕ್ಷಣ ಅಷ್ಟು ಬೇಗ ಸಹಾಯ ಮಾಡ್ತಿದ್ದೀರಾ, ಹೆಂಗ್ ನಂಬ್ತೀರಾ ನೀವು ನನ್ನ? ನಂಬಿಕೆ ಇಲ್ಲದೆ ಬದುಕಕ್ಕಾಗಲ್ಲಮ್ಮ. ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ತಾನೆ ನೋವು ಕೋಪ ಆಳು ಎಲ್ಲ ಬರೋದು. ಅದ್ ಸರಿ, ನಿಮ್ ತಾಯಿ? ನಮಸ್ಕಾರ ಅಮ್ಮ. ನಮಸ್ಕಾರ ಕಣಪ್ಪ, ನಮ್ಮಿಂದ ನಿಮ್ಗೆ ತುಂಬಾ ತೊಂದರೆ ಆದಂಗಾಯ್ತು. ಅಯ್ಯೋ ಹಾಗೇನಿಲ್ಲಮ್ಮ, ನೀವು ತಲೆ ಕೆಡಿಸ್ಕೋಬೇಡಿ. ನನಗೆ ಇರೋದೇ 2 ಮಕ್ಕಳು, ಅವ್ರನ್ನ ಬೆಳೆಸೋದೇ ನನಗೆ ತುಂಬ ತೊಂದರೆ ಆಗ್ತಾ ಇದೆಯಪ್ಪ. ಇವರಪ್ಪ ಹೀಗೆ ಆಡ್ತಾ ಇದ್ರೆ ಇರೋ ಮನೇನು ಖಾಲಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೋ ಏನೋ. ಸಾಕು, ನಿಲ್ಸೆ. ನನ್ನ ದುಡ್ಡು ನನ್ನ ಸಾಕಿ ಹತ್ತೇಳಕ್ಕೆ ನೀನ್ಯಾರೆ? ನಾ ಕುಡ್ದೇ ಕೊಡ್ತೀನಿ. ನನ್ನ ಬದುಕಲ್ಲಿ ಇನ್ನೇನು ಉಳಿದಿದೆ? ಕುಡ್ದು ಕುಡ್ದು ಟೈಟಾಗೆ ಸಾಯ್ತೀನಿ ಕಣೆ. ಯಾಕ್ರಿ ಈ ತರ ಮಾತಾಡಿ ಮಾತಾಡಿ ನೋವು ಮಾಡ್ತೀರಾ? ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಮಗಳು ಫೀಸ್ ಕೊಟ್ಟಿಲ್ಲ ಅಂತ ಒದ್ದಾಡ್ತಾ ಇದ್ರು, ಯಾಕೆ ಈ ತರ ಅಸಹ್ಯವಾಗಿ ಆಡ್ತಾ ಇದ್ದೀರಾ? ಏನಂದ್ರೆ ಅಸಹ್ಯ ಮೈ ತುಂಬ ವಿಷ ತುಂಬಿಕೊಂಡು ಒಳಗೆ ಒಳ್ಳೆಯವನು ಅಂದ್ರೆ ಅವನು ಒಳ್ಳೆಯವನು, ಆದರೆ ನಂತರ ನಂತರ ಒಳ್ಳೆಯವನಾಗಿದ್ರು ಹೊರಗಿನವ್ರಿಗೆ ಕೆಟ್ಟವನಂತರ ಆಯ್ತು. ಆದರೆ ಈ ಮನೆಯೊಳಗೆ ಕಾಲಿಡಕ್ಕೂ ಬೇಜಾರು ಆಯ್ತು. ಅಮ್ಮ ಅಪ್ಪ ನೋಡಿ, ಇದೇ ನಮ್ಮನೆ ಪರಿಸ್ಥಿತಿ. ದಿನ ಇದೇ ಗೋಳು. ಒಂದೊಂದ್ಸತಿ ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅನ್ಸುತ್ತೆ. ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡಿ, ಕಷ್ಟಗಳನ್ನ ಎದುರಿಸೋದೇ ಜೀವನ ಅಲ್ವಾ? ಅಂದಾಗೆ ನಿಮಗ್ ತಂದೆ ತಾಯಾರೋ ಇದಾರೆ, ಆದ್ರೆ ನನಗೆ ಹಾಗೇನು ಇಲ್ಲ. ಬಿಡಿ, ಎಲ್ಲ ಸರಿ ಹೋಗುತ್ತೆ. ಅದಾಗಲ್ಲ ಬಿಡಿ ಅಣ್ಣ. ತೊರಿಬೇಡ ಅಮ್ಮನ ಮಡಿಲು, ಮರಿಬೇಡ ಅಪ್ಪನ ಹೆಗಲು. ತೊರಿಬೇಡ ಅಮ್ಮನ ಮಡಿಲು, ಮರಿಬೇಡ ಅಪ್ಪನ ಹೆಗಲು. ನೋವನ್ನೇ ಕೊಟ್ಟು ಪಡೆದೇವು ಹುಟ್ಟು, ನೋವನ್ನೇ ಕೊಟ್ಟು ಪಡೆದೇವು ಹುಟ್ಟು. ಜನ್ಮಕ್ಕೆ ಮುಗಿಯದು ತಾಯಿ ಋಣ, ಜನ್ಮಕ್ಕೆ ಮುಗಿಯದು ತಾಯಿ ಋಣ. ಜನ್ಮಕ್ಕೆ ಅಳಿಸದು ತಂದೆ ಗುಣ, ಜನ್ಮಕ್ಕೆ ಅಳಿಸದು ತಂದೆ ಗುಣ. ತೊರಿಬೇಡ ಅಮ್ಮನ ಮಡಿಲು,
ಸಾಗುವ ಬದುಕಿಗೆ ಅಮ್ಮನೇ ಬೆಳಕು, ಮಕ್ಕಳ ಏಳಿಗೆ ಅವಳ ಬದುಕು. ಸಾಗುವ ಬದುಕಿಗೆ ಅಮ್ಮನೇ ಬೆಳಕು, ಮಕ್ಕಳ ಏಳಿಗೆ ಅವಳ ಬದುಕು. ಬೀಳುವ ಕನಸ ಮಾಡಲು ನನಸ, ನನ್ನ ಅಪ್ಪನೇ ಮೊದಲಾತ. ನಾನು ಬದಲಾಗಬೇಕು ಅಂತ ಆಸೆ ಪಡ್ತೀನಿ, ದಯವಿಟ್ಟು ನನ್ನ ಸಹಾಯ ಮಾಡ್ತೀರಾ ಪ್ಲೀಸ್? ಮಾಡಬೇಡಿ, ನಾಳೆ ನನ್ನ ಜೊತೆ ನೀವು ಬನ್ನಿ. ಹಲೋ, ನಮಸ್ತೆ ಪ್ರಣವ್ ಅವರೇ. ನಾನು ನೀವು ಹೇಳಿದ ಹೋಟ್ಲಿಗೆ ಬಂದಿದ್ದೀನಿ. ನೀವು ಬಂದರೆ ಆಶ್ರಮಕ್ಕೆ ಹೋಗ್ಬೋದು. ಸರ್, ಹೋಟ್ಲವ್ರ ಹತ್ರನೇ ತಲುಪಿಸ್ಬಿಡಿ, ನಾನೇ ಕಲೆಕ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಸರಿ. ಏನು ತಿಂತೀಯೋ? ಏನೋ ಒಂದು ಹೇಳ ಅಣ್ಣ. ಎರಡು ಪೂರಿ, ಎರಡು ಇಡ್ಲಿ, ಹಾಫ್ ಬಾತ್. ನನಗೆ ಬೇಡ ಇದು, ಬೇರೆ ಏನಾದರೂ ಹೇಳು. ಲೋ, ಒಂದು ಸ್ಪೂನ್ ತಿಂದ್ಬಿಟ್ಟು ಇಷ್ಟೊಂದು ವೇಸ್ಟ್ ಮಾಡ್ತಿದ್ಯಲ್ಲೋ. ಬೇಕಾದರೆ ತಿನ್ನೋ, ನನಗೆ ಬೇಡ. ಅಲ್ಲ ಸ್ವಾಮಿ, ನಮ್ಮಂಥ ರೈತರು 6 ತಿಂಗಳು ಗದ್ದೆಯಲ್ಲಿ ಕಷ್ಟಪಟ್ಟು ಭತ್ತ ಬೆಳಿತೀವಿ. ಬಿಸಿಲಿರಲಿ ಮಳೆ ಇರಲಿ, ಜೀವನವೆಲ್ಲ ಅಲ್ಲೇ ಸಾಕ್ಸ್ತೀವಿ. ಅಂಥದ್ರಲ್ಲಿ ಇಷ್ಟೊಂದು ಅನ್ನನ ಚೆಲ್ಲಾಡ್ತೀರಲ್ಲ, ಸರಿನಾ ಸ್ವಾಮಿ? ನೀವು ಬೆಳೆ ಬೆಳೆದಿಕ್ಕೆ ಬೆಳೆ ಕಟ್ಬಿಟ್ಟು ನಮಗೆ ಕೊಡೋದು, ಬುಕ್ಸೊಟ್ಟೆ ಕೊಡೋಂಥರ ಮಾತಾಡ್ಬಿಡಿ. ಅಲ್ಲ, 3 ದಿನ ನಿಮಗೆ ಉಪವಾಸ ಹಾಕಿದ್ರೆ 4ನೇ ದಿನ ಹೊಟ್ಟೆಗೆ ದುಡ್ಡ ತಿಂತೀರಾ? ರೈತರ ಕಷ್ಟ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು ಸ್ವಾಮಿ? ನಾವು ದುಡ್ಡು ಕೊಟ್ರೆ ತಾನೆ ನೀವು ಬೆಳೆ ಬೆಳೆಯೋಕ್ಕಾಗೋದು. ಏನ್ ಸ್ವಾಮಿ, ರೈತರನ್ನ ಇಷ್ಟೊಂದು ಕೇಳ ಕಾಣ್ತೀರಾ? ನೀವು ದುಡ್ಡು ಕೊಡದೆ ಹೋದ್ರು ಬೆಳೆನ ಬೆಳಿಬೋದು, ಆದ್ರೆ ನಾವು ಬೆಳೆನ ಬೆಳೆದೇ ಹೋದ್ರೆ ಏನಾಗತ್ತೆ ಗೊತ್ತಾ ನಿಮ್ಗೆ? ಏನ್ರಿ, ಜಾಸ್ತಿ ಬಿಟ್ಟಷ್ಟು ಜಾಸ್ತಿ ಮಾತಾಡ್ತಿದ್ದೀರಾ? ನಾನು ಇಡ್ಲಿ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಅಷ್ಟೇ. ಸಂಬಂಧ ಇಲ್ದಿರೋ ವಿಷಯಕ್ಕೆ ಮೂಗ್ ತೋರ್ಸ್ಕೊ ಬರ್ಬೇಡಿ ನೀವು. ಸಂಬಂಧನ ಯಾಕೆ ಸಂಬಂಧ ಇರಲ್ಲ? ರೈತರು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ, ಎಲ್ಲರೂ ಹೊಟ್ಟೆ ತುಂಬಿಸೋ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ಮ ತಾತಂದ್ರು ಮುತ್ತಾತಂದ್ರು ಹೇಳ್ತಾ ಇದ್ರು, ಪ್ರಪಂಚದಲ್ಲಿ 7 ವ್ಯಕ್ತಿಗಳನ್ನ ಮರಿಬಾರ್ದಂತೆ. ತಂದೆ ತಾಯಿ, ಪಾಠ ಹೇಳ್ಕೊಟ್ಟ ಗುರುಗಳು, ರೈತರು, ಸೈನಿಕರು, ಡಾಕ್ಟ್ರು, ಲಾಯರ್ಗಳನ್ನ ಮರಿಬಾರ್ದಂತೆ. ಅವರು ಸ್ವಾರ್ಥ ಇಲ್ಲದೆ ಸಮಾಜದಲ್ಲಿ ಸೇವೆ ಮಾಡ್ತಾರೆ. ಅಲ್ಲ, ಕೆಲವ್ರಿಗೆ ತಿನ್ನಕ್ಕೆ ದುಡ್ಡಿರಲ್ಲ, ಇನ್ ಕೆಲವ್ರಿಗೆ ದುಡ್ಡಿದ್ರು ತಿನ್ನಕ್ಕೆ ಆರೋಗ್ಯ ಬಗ್ಗೆ ಇರಲ್ಲ, ಎಲ್ಲ ಇದ್ದು ಕಚ್ಚಾಡ್ತಿರಲ್ಲ. ಏನಯ್ಯ ಬಂದಿದೆ ನಿಮ್ಗೆ? ಅಲ್ಲಿ ಎಂತ ಪರಿಸ್ಥಿತಿ ಆಗಿದೆ ಅಂತ ಗೊತ್ತಾಯ್ತೇನೆಯ ನಿಮ್ಗೆ? ಅದಕ್ಕೆ ಯಾವತ್ತು ತಾಳ್ಮೆಯಿಂದ ಇರಬೇಕು. ನೀನು ಯಾವ್ದ್ರಲ್ಲಾದರೂ ಕೋಪ ತೋರಿಸು, ತಿನ್ನ ಅನ್ನೋದ್ರ ಮೇಲೆ ಕೋಪ ತೋರಿಸ್ಬಾರ್ದು. ಅದು ರೈತರಿಗೂ ಅವಮಾನ, ಭೂಮಿ ತಾಯಿಗೂ ಅವಮಾನ ಅಪ್ಪ. ಗೊತ್ತಾಯ್ತೇನಪ್ಪ ಈಗಲಾದ್ರು? ಹಾ, ಬಿಲ್ ನಾನೇ ಕೊಡ್ತೀನಿ ಸರ್. ನಮಸ್ಕಾರ ಅಣ್ಣ. ಯಾರ ನೀನು? ನನ್ನ ಹೆಸರು ಉಲ್ಲಾಸ್ ಅಂತ, ನಾನು ನಿಮ್ ಗ್ಯಾಂಗ್ ಮೆಂಬರ್ ಆಗೋದಕ್ಕೆ ಬಂದಿದ್ದೀನಿ. ಗ್ಯಾಂಗ್ ಮೆಂಬರಾ? ಹೋಗ ಮುಂದೆ. ಟೀಚರ್ ಕೊಟ್ಟಿರೋ ಹೋಮ್ವರ್ಕ್ ಮಾಡು. ಏಯ್ ಮರ್ಯಾದೆ, ನೋಡೋದಕ್ಕೆ ಹಿಂಗಿರ್ಬೋದು, ಆದ್ರೆ ಮೀಟರ್ ನಿಂಕಿಂತ ಜಾಸ್ತಿನ ಇದೆ. ಲೋ ಬಿಡ, ಇವತ್ತಿಂದ ನೀನ್ ನಮ್ ಗ್ಯಾಂಗ್ ಮೆಂಬರು, ಬಾ. ಲೇ ಮರಿ ಬಾಯ್ಲಿ. ಅಣ್ಣ ನಿಮ್ ಹೆಸರು? ನನ್ನ ಹೆಸರು ಪಂಚರ್ ಪವನ್ ಅಂತ. ಪಂಚರ್ರ? ನಾನು ಫ್ರೀ ಟೈಮ್ ಅಲ್ಲಿ ಪಂಚರ್ ಆಗ್ತಿದೆ,
ಅದಕ್ಕೆ ಇವರೆಲ್ಲ ನನ್ನ ಪಂಚಾರ್ಪ ಅಂತ ಕರೀತಾರೆ. ಹೆಸರು? ಬಾಲಾಜಿ. ನಿಂಗೆ ಹಿಂದೆ ಮುಂದೆ ಏನು ಇಲ್ವಾ? ಹೆಸರು? ಏನಿಲ್ಲ. ಅಣ್ಣ ನಿಮ್ಮ ಹೆಸರು? ರಘು. ಸ್ಟಂಟ್ ರಘು. ಓ, ಫೈಟಿಂಗ್ ಸ್ಟಂಟ್ ಮಾಡ್ತೀರಾ? ಯಾವನಾದ್ರೂ ಏನಾದ್ರೂ ಎಗ್ರಾಡಿದ್ರೆ ಸ್ಟಂಟ್ ಅಲ್ಲ, ರಿಯಲ್ ಆಗಿ ಫೈಟ್ ಮಾಡ್ತೀನಿ. ಭಾರ್ಗವ. ನಿಮ್ಮ ಹೆಸರು ಗೊತ್ತು ಬಿಡಿ ಅಣ್ಣ. ಅಣ್ಣ ನಿಮ್ಮ ಹೆಸರು? ಸಿಗಶೇಖರ ಅಂತ. ಯಾಕೆ ಈ ತರ ಹೆಸರು? ಯಾಕೆ? ಬರೀ ಹಿಡ್ಕತ್ತಾನಷ್ಟೇ, ಸೇದಲ್ಲ. ಏನಕ್ಕೆ? ಅದು ಸಿಗರೆಟ್ ಸೇದು ಸೇದು ಲಂಚ್ ಎಲ್ಲ ಹಿಂಡ್ಕೋಬಿಟ್ಟಿದೆ, ಫ್ರೀಲಿ ಅಂತ ಹಿಡ್ಕೊಂಡಿದ್ದೀನಿ. ಮಾ ಜನರೇ, ದಯವಿಟ್ಟು ಸಿಗರೆಟ್ ಸೇಕೋಗ್ಬೇಡಿ. ಸೇಕೋದ್ರೆ ಲಂಗ್ ಲಂಗ್ಸ್ ಹಿಂಡ್ಕೊಂಡಿದ್ಯಲ್ಲ, ಹಂಗೆ ನಿಮ್ ಲಂಗ್ಸ್ ಹಿಂಡ್ಕೋಬಿಡ್ತೀನಿ. ಅಣ್ಣ ನಿಮ್ಮ ಹೆಸರು? ಅಮಾವಾಸ್ಯ ಅರವಿಂದ ಅಂತ. ನನ್ನ ತಂಟೆಗೆ ಬಂದ್ರೆ ಗೋವಿಂದ. ಅಮಾವಾಸ್ಯನಾ? ನಾನು ಹುಟ್ಟಿದ್ದು ಅಮಾವಾಸ್ಯನೆ, ಸ್ಕೂಲಿಗೆ ಸೇರಿದ್ದು ಅಮಾವಾಸ್ಯನೆ, ಲವ್ ಮಾಡಿದ್ದು ಅಮಾವಾಸ್ಯನೆ, ಓಡೋಗಿ ಮದುವೆ ಆಗಿದ್ದು ಅಮಾವಾಸ್ಯನೆ, ಮಕ್ಕಳಾಗಿದ್ದು ಅಮಾವಾಸ್ಯನೆ, ಇವತ್ತು ಅಮಾವಾಸ್ಯನೆ. ಅಮಾವಾಸ್ಯ ಅರವಿಂದ, ನನ್ನ ತಂಟೆಗೆ ಬಂದ್ರೆ ಗೋವಿಂದ. ನಿಮ್ಮ ಹೆಸರು? ಶಿವ. ಈ ಏರಿಯಾದಲ್ಲಿ ನಂದೇ ಹವ. ಲೇ ಮರಿ ಬಾಯ್ಲಿ. ಮಗ ಬಾಯ್ಲಿ. ನೀವು ನೋಡೋ ಊದ್ಬತ್ತಿ ತರ ಇದ್ದಾನೆ, ಕಟ್ಟಿ ತಲೆ. ಲವ್, ಇನ್ಮೇಲಿಂದ ನಿನ್ನ ಹೆಸರು ಊದ್ಬತ್ತಿ ಉಲ್ಲಾಸ. ಹೋಗಲೇ. ಅಣ್ಣ ನಮಸ್ತೆ. ಅಣ್ಣ ಏನಾ? ನಾ ಭಾರ್ಗವ್ ಅವ್ರು ನೋಡು. ಏನ್ ವಿಷಯ? ನನ್ನ ಹತ್ರನ ಹೇಳು. ಇಲ್ಲ, ನಾನು ಅವನ್ನೇ ನೋಡ್ಬೇಕಾಗಿತ್ತು. ಏನ್ ಏಕವಚನದಲ್ಲೆಲ್ಲ ಮಾತಾಡಿಸ್ತಿದ್ಯಾ? ಮನೆಗೋಗ ಆಸೆ ಇದೆಯೋ ಇಲ್ವೋ? ಸಾರಿ ಸರ್, ತಪ್ಪಾಯ್ತು. ರಘು ಏನಾಯ್ತು? ಅದೇನೋ ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಕಳಿಸು. ಹ್ಮ್, ಏನೋ. ನಮಸ್ತೆ ಸರ್, ನನ್ನ ಹೆಸರು ಗೋವಿಂದರಾಜ್ ಅಂತ. ಇಲ್ಲೇ ಪಕ್ಕದ ರೋಡಲ್ಲಿ ಮನೆ ಇರೋದು. ನಾನು ಬಂದು ಎಂ ಕಾಮ್. ಏನ್ ವಿಷಯ ಹೇಳು, ಹೇಳ್ಬಿಟ್ಟು ಕಳ್ಸ್ಕೋ. ಸರ್ ನೀವು ಯೋಗೇಶ್ವರಿ ಹಿಂದೆ ಹೋಗ್ಬೇಡಿ ಸರ್. ಹಾ, ದಯವಿಟ್ಟು ಸರ್. ತುಂಬ ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮಿಬ್ಬರ ಮಧ್ಯೆ ಯಾರ್ಯಾದ್ರು ಬಂದ್ರೆ. ಏಯ್, ಏನ್ ಇರೋಬೇಕು ಅನ್ಕೊಂಡಿದ್ಯಾ? ಏನೋ ಮಾಡ್ತೀಯಾ? ಪ್ರಾಬ್ಲಮ್ಮೇ ಅದು ಸರ್. ನಾನು ಯಾವ ಹುಡುಗರನ್ನೂ ಇಟ್ಟಿಲ್ಲ, ಯಾವ ಫಿಟ್ನೆಸ್ಸು ಮಾಡಿಲ್ಲ. ಜೀವನಕ್ಕೋಸ್ಕರ ಕಷ್ಟಪಟ್ಟು ದುಡಿತಾ ಇರೋ ಒಬ್ಬ ಕಾಮನ್ ಮ್ಯಾನ್ ಸರ್ ನಾನು. ಬೇಕಾದ್ರೆ ನಾನು ಸಾಯಿಸ್ಬಿಡಿ, ತೊಂದರೆ ಇಲ್ಲ. ಆದರೆ ನಿಮ್ಮನ್ನು ಮಾತ್ರ ಅವಳ ಹತ್ರ ಹೋಗೋಕ್ಕೆ ನಾನು ಬಿಡೋದಿಲ್ಲ ಸರ್. ಬ್ರದರ್, ತಲೆಗೆಡ್ಸ್ಕೋಬೇಡಿ. ಇನ್ಮೇಲೆ ಯೋಗೇಶ್ವರಿ ಹತ್ರ ಮಾತಾಡಲ್ಲ, ನನ್ನ ತಂಗಿ ಥರ ನೋಡ್ಕೋತೀನಿ. ಏನೇ ಸಮಸ್ಯೆ ಬಂದರೂ ನನಗೆ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಬ್ರದರ್, ಬಹಳ ಒಳ್ಳೆಯವರು. ಗೋವಿಂದು, ಇವ್ರ ಹತ್ರ ಯಾಕೆ ಕರ್ಕೊಂಡ್ ಬಂದಿದ್ಯಾ ನನ್ನ? ಇವ್ರೊಂದ್ ದೊಡ್ಡ ಫ್ರಾಡ್, ದುಡ್ಡು ಕೊಡ್ತೀನಿ ಅಂತೇಳಿ ಮೋಸ ಮಾಡಿದ್ದಾರೆ. ಥೂ, ಇಂಥವ್ರನ್ನೆಲ್ಲ. ಸಮಾಧಾನ ಸಮಾಧಾನ, ನಾವಿಬ್ರು ಪ್ರೀತಿ ಮಾಡೋ ವಿಷಯ ಅವ್ರ ಹತ್ರ ಹೇಳಿದೆ. ಪ್ರಾರಂಭದಲ್ಲಿ ನನಗೆ ಕೂಡ ಬೇಜಾರಾಗಿತ್ತು ಏನು ಹೇಳ್ತಾರೋ ಅಂತ. ಬಟ್ ಈಸ್ ವೆರಿ ಗುಡ್ ಪರ್ಸನ್, ತುಂಬ ಒಳ್ಳೆಯವರು ಅವರು. ಅದೆಲ್ಲ ಬಿಡಿ, ಈಗೇನೆಲ್ಲ ಸರಿ ಹೋಯ್ತಲ್ಲ, ಅದು ಸಾಕು. ಒಳ್ಳೇದಾಯ್ತು ಬ್ರದರ್. ಅರೆ, ಒಂದೇ ಒಂದು ಕೆಲಸ ಸಿಕ್ಬಿಟ್ರೆ ಇನ್ನೂ ತುಂಬ ಸಹಾಯ ಆಗುತ್ತೆ. ಪಾಪ, ನನ್ನ ಫ್ರೆಂಡ್ ಪ್ರಣವ್ ಎಷ್ಟು ದಿನ ಅಂತ ನೋಡ್ಕೋತಾನೆ ಹೇಳಿ. ಏನು, ಪ್ರಣವ? ಅವ್ರು ನಿಮ್ಗೆ ಹೆಂಗ್ ಗೊತ್ತು? ಅವ್ರು ನಿಮ್ಗೆ ಸಹಾಯ ಮಾಡಿದಾರ? ಹೌದು, ಪ್ರಣವ್ ನನ್ನ ಸ್ಕೂಲ್ ಫ್ರೆಂಡು. ನಿಮ್ಗೆ ಹೆಂಗ್ ಗೊತ್ತು? ಅಣ್ಣ ನನ್ಗೆ ಕಾಲೇಜ್ ಫೀಸ್ ಕೊಡೋಕೆ ಹೆಲ್ಪ್ ಮಾಡಿದ್ದಾರೆ, ಅಪ್ಪನ್ಗೆ ಕೆಲ್ಸಾನು ಕೊಡಿಸ್ತಾ ಇದಾರೆ. ಭಾರ್ಗವ್. ಹಾ, ಬಂದೆ. ಒಂಚೂರು ಕೆಲಸ ಇತ್ತು, ನಾನು ನಿಮ್ಗೆ ಆಮೇಲೆ ಸಿಗ್ಲಾ? ಓಕೆ, ಬಾಯ್. ಇವ್ರ ಹೆಸರು ಭಾರ್ಗವನಾ? ಓಂ ನಮ ಶಿವಾಯ. ನಮಸ್ಕಾರ ಗುರುಗಳೇ. ಏನಾಗ್ಬೇಕಾಗಿತ್ತಮ್ಮ? ಮೊನ್ನೆ ಜಾತಕ ಕೊಟ್ಟಿದ್ನಲ್ಲ, ನೋಡಿದ್ರ? ಈಗ ನೋಡ್ತೀರಮ್ಮ. ಜಾತಕ ತುಂಬಾ ಅದ್ಭುತವಾಗಿದೆ. ಯಾರ್ದಮ್ಮ ಜಾತಕ ಇದು? ನಮ್ಗೆ ತುಂಬಾ ಬೇಕಾಗಿರೋರು, ಏನು ಸಮಸ್ಯೆ ಇಲ್ಲ ತಾನೆ? ಇವರಿಬ್ರು ಜಾತಕ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಗಂಡಾಂತರ ಕಾದಿದೆ. ರಕ್ತ ಹರಿಯುತ್ತೆ, ಹುಷಾರು. ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇರುತ್ತಮ್ಮ. ಈ ಸಮಸ್ಯೆಗೆ ಪರಿಹಾರಕ್ಕೆ ಪರಿಹಾರನೇ ಹುಡುಕ್ಬೇಕು. ಇದು ಅವರಿಬ್ಬರಿಂದ ಮಾತ್ರ ಸಾಧ್ಯ. ಓಂ ನಮಃ ಶಿವಾಯ.
ಪ್ರಣವ್ ಅವರೇ, ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಏನ್ ಪ್ರಾಬ್ಲಮ್? ಸ್ಟೂಡೆಂಟ್ಸ್ಗಳು ಯೂನಿವರ್ಸಿಟಿ ಹತ್ರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಏನ್ ಸ್ಟ್ರೈಕ್? ಸ್ಟೂಡೆಂಟ್ ಸ್ಟ್ರೈಕ್. We want justice, we want equality. We want justice, we want equality. ಸರಿ ನಡೀರಿ, ಏನ್ ಕತೆ ನೋಡೋಣ. ಯಾವುದಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾವುದಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮಗೆ ಈ ತರ ಶಿಕ್ಷೆ ಕೊಡ್ತಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು? ನಾವು ಬೆಳಗ್ಗೆಯಿಂದ ಡೌನ್ ಟೌನ್ ಅಂತಾನೆ ಇದೀವಿ, ಒಬ್ರು ಕೂಡ ಗಮನಕ್ಕೆ ತಗೋತಾ ಇಲ್ಲ. ಸ್ಟೂಡೆಂಟ್ಸ್ಗೆ ಏನ್ ಬೆಲೆನೇ ಇಲ್ವಾ? ಏನ್ ಪ್ರಾಬ್ಲಮ್? ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ನಾವೆಲ್ಲ ಕರ್ನಾಟಕ ಸರ್ಕಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ಪ್ರಿಪೇರ್ ಆಗಿದ್ದೀವಿ. 2 ವರ್ಷದಿಂದ ಕಷ್ಟಪಟ್ಟು ಎಕ್ಸಾಮ್ಗೆ ಓದಿದೀವಿ. ಸರ್, ಸ್ಟೂಡೆಂಟ್ಸ್ ಅಂದ್ರೆ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜ್ಞಾಪಕಕ್ಕೆ ಬರ್ತೀವಾ? ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ನಿಂದ ಅಫಿಷಿಯಲ್ ಆಗಿ ನೋಟಿಸ್ ಬಂದಿದೆ. ಎಕ್ಸಾಮ್ ಇಲ್ಲ ಅಂದ್ರೆ ಏನರ್ಥ? ನಾವೆಲ್ಲ ಸೇರಿ ಪರ್ ಹೆಡ್ ಅಪ್ಲಿಕೇಶನ್ ಫೀಸ್ 600 ರೂಪಾಯಿ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಪೋಸ್ಟ್ ಖಾಲಿ ಇದೆ ಅಂತ ನೋಟಿಫಿಕೇಶನ್ ಬಂದಿದ್ದಕ್ಕೆ ತಾನೇ ನಾವು ಇಂಟ್ರೆಸ್ಟ್ ಕೊಟ್ಟು ಡೇ ಅಂಡ್ ನೈಟ್ ಪ್ರಿಪೇರ್ ಆಗಿರೋದು. 2 ವರ್ಷ ಸ್ಟ್ರಗಲ್ ಮಾಡಿದ್ದೀವಿ ಸರ್, ಯಾ ಕೊಡ್ಸಿ. ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ, ಬೆಳಿಗ್ಗೆಯಿಂದ ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ, ನಮ್ಗೇನು ಕೆಲಸ ಇರಲ್ವಾ? ಇಲ್ಲಿ ಬರೀ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಿರೋದು. ಬೇರೆ ಸ್ಟೇಟ್ ಅಂದರೆ ಈ ತಮಿಳ್ನಾಡು, ಮುಂಬೈ, ಕೇರಳ, ಡೆಲ್ಲಿಯಿಂದ ಬಂದಿರೋ ವಿದ್ಯಾರ್ಥಿಗಳು ಆರಾಮಾಗಿ ಎಕ್ಸಾಮ್ ಬರೀತಾ ಇದ್ದಾರೆ. ಇಲ್ಲಿಯವರಾಗಿ ನಮಗೆ ಮೊದಲ ಆದ್ಯತೆ ಕೊಡಬೇಕಲ್ವಾ ಸರ್? ಪಿ ಯು ಸಿ ಡಿಗ್ರಿ, ಡಿಪ್ಲೊಮೋ, ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಬಂದ್ರು, ಒಬ್ರು ಗ್ರಾಜ್ಯುಯೇಟ್ ಆಗಿದ್ರು, ಈಗ ಒಬ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಎಜುಕೇಶನ್ ವ್ಯಾಪಾರ ಆಗೋಗಿದೆ. ನಾವು ಬರೀ ಸ್ಟ್ರೈಕ್ ಮಾಡ್ತಿದ್ರೆ ನಮ್ ಕೂಗೋರು ಕೇಳ್ಸಲ್ಲ, ಇದಕ್ಕೆ ನಾವೇನಾದ್ರು ಮಾಡ್ಬೇಕು. ನೋಡಿ, ಬರೀ ಒಂದೇ ಮೀಡಿಯಾ ಮಾತ್ರ ಬಂದಿದ್ದೀರಾ, ಇದೇ ಬೇರೆ ವಿಷಯಕ್ಕಾಗಿದ್ರೆ 100 ಚಾನೆಲ್ಗಳು ಓಡೋಗ್ತಾ ಇದ್ರಿ. ಹ್ಞೂ ಬ್ರದರ್, ಏನ್ ಮಾಡೋಣ? ನೀವು ನನ್ನ ಜೊತೆ ಬಂದ್ರೆ ನಿಮಗೆ ಖಂಡಿತ ನ್ಯಾಯ ಸಿಗತ್ತೆ. ಸರಿ, ಈಗ ಏನ್ ಮಾಡ್ಬೇಕು ಹೇಳಿ? ನನ್ನ ಜೊತೆ ಬನ್ನಿ. ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನ್ ಸುಮ್ನೆ ಇದೀವಂತ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದಾರ ಇವ್ರು? ಇವ್ರಿಗೆಲ್ಲ ನಮ್ ಸ್ಟೂಡೆಂಟ್ ಪವರ್ ಅಂತ ಏನ್ ತೋರಿಸ್ಬೇಕು. ನಮ್ ಭವಿಷ್ಯ ಇವತ್ತು ಡಿಸೈಡ್ ಆಗುತ್ತೆ. ಅವರೇ ನಮ್ ಫ್ಯೂಚರ್ ಜೊತೆ ಆಟ ಆಡ್ತಾ ಇದಾರ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಏನಾಗ್ಬೇಕು? ಯೂನಿವರ್ಸಿಟಿ ಹತ್ರ ಸ್ಟೂಡೆಂಟ್ ಫೋರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಒಬ್ರು ಬಂದಿಲ್ಲ. ನೋಡಿ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಪ್ರಣವ್ ಸಿಂಹ. ನೋಡಿ ಪ್ರಣವ್, ನೀವೇನು ಯೋಚನೆ ಮಾಡ್ಬಿಡಿ. ಅದೇ ಮೇಡಮ್, ಯೋಚನೆ ಮಾಡದೆ ಇರಕ್ಕಾಗುತ್ತೆ? ಮೊದಲೇ ಮಿಡ್ ಕ್ಲಾಸ್ ಫ್ಯಾಮಿಲಿ ಜನ, ಚೆನ್ನಾಗಿ ಓದಿ ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋದೇ ನಮ್ಗಳ ಆಸೆ. ಮೇಡಮ್, ನಿಮ್ ಕಡೆಯಿಂದ ನ್ಯಾಯ ಸಿಗ್ಬೇಕು ನಮ್ಗೆ. ಖಂಡಿತ, ನನ್ನ ಕಡೆಯಿಂದ ನ್ಯಾಯ ಸಿಗೋ ಜವಾಬ್ದಾರಿ ನಂದು. ನಮ್ಮಿಂದಾಗ್ಲಿ ನಮ್ಮ ಸರ್ಕಾರದಿಂದಾಗ್ಲಿ ಯಾವುದೇ ರೀತಿ ತೊಂದರೆ ಆಗದೆ ನಿಮಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು. ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅಂತ ಬಂದಾಗ ಯಾವಾಗಲೂ ನಮಗೆ ಲಾಸ್ಟ್ ಪ್ರಿಫರೆನ್ಸ್. ನಾವು ಸ್ಟೂಡೆಂಟ್ಸ್ ಏನು ಪಾಪ ಮಾಡಿದ್ದೀವಿ? ಖಂಡಿತ, ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಎಜುಕೇಷನ್ ಇಸ್ ನಾಟ್ ಎ ಸರ್ಟಿಫಿಕೇಟ್, ಇಟ್ಸ್ ಎ ಕಲ್ಚರ್. ನಾನು ನಿಮ್ಗೆ ಆ ಭರವಸೆ ಕೊಡ್ತೀನಿ. ಮೇಡಮ್, ನಾನು ಸ್ಟೂಡೆಂಟ್ ಫೋರ್ಸ್ ಲೀಡರ್, ನಮಗಾಗಿರೋ ಅನ್ಯಾಯ ಇನ್ನೊಂದ್ಸಲ ಮತ್ತೆ ರಿಪೀಟ್ ಆಗಬಾರ್ದು ಮೇಡಮ್. ಖಂಡಿತ, ಆ ಭರವಸೆ ನಾನು ನಿಮ್ಗೆ ಹೇಳದ್ನಲ್ಲ, ನಮ್ಮ ಕಡೆಯಿಂದ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಯೂನಿವರ್ಸಿಟಿ ಹತ್ರ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ದಯವಿಟ್ಟು ನಿಮ್ಮನ್ನ ಕೇಳ್ಕೊಳ್ಳೋದೇನೆ ಅಂದರೆ ನೀವೊಂದು 2 ಸಮಾಧಾನದ ಮಾತು ಹೇಳಬೇಕು. ಖಂಡಿತ ಬರ್ತೀನಿ, ಒಂದು 5 ನಿಮಿಷ ಹೊರಗಡೆಗಿರಿ, ನಿಮ್ಮ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಈಕ್ವಾಲಿಟಿ. 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 ನೋಡಿ, ಇವತ್ತಿನ ದಿವಸ ನಾನು ನಿಮಗೆಲ್ಲ ವಿದ್ಯಾರ್ಥಿಗಳಿಗೂ ಭರವಸೆ ಕೊಡ್ತಾ ಇರೋದೇನೆಂದರೆ, ನಮ್ಮಿಂದಾಗಲಿ ನಮ್ಮ ಸರ್ಕಾರದಿಂದಾಗಲಿ ನಮ್ಮ ಕಡೆಯಿಂದ ಡಿಸ್ಕ್ರಿಮಿನೇಷನ್ ಏನು ಇವತ್ತಿನ ದಿವಸ ಆಗಿದೆ ಅದನ್ನು ನಾವು ಇವತ್ತು ಸರಿಪಡಿಸ್ಕೋತೀವಿ. ಇವತ್ತಿನ ದಿವಸ ಇವತ್ತಿನ ಯಾವ ಒಂದು ಎಕ್ಸಾಮ್ನ ಮುಂದೂಡಿದೆ ಅಥವಾ ರದ್ದುಗೊಳಿಸಿದೆ ಅದನ್ನು ಇನ್ನೊಂದು ವಾರದೊಳಗಡೆ ನೀವು ಅದನ್ನು ಬರೆಯೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಮೇಡಮ್. ಇವತ್ತು ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ನಿಮ್ಮ ಕೈಯಲ್ಲಿ. ಖಂಡಿತ, ನಿಮ್ಮಂಥ ಯೂತ್ಸ್ ಮುಂದೆ ಬರಬೇಕು. ನಮಸ್ಕಾರ. ನಮಸ್ಕಾರ ಮೇಡಮ್. ಆಪ್ಸೆ ಬಾತ್ ಬೇ ಬಾತ್ ಕರ್ತಾ ಹೋ ಖುದಾ ಪಿ ಓಕೆ ಅಂದರ್ ಭೇಜೋ. ವಾಹ್, ನೀವಿಬ್ರು ನೋಡೋಕ್ಕೆ ಏಕದ ಮಸ್ತ್ ಕಾಣ್ತಾ ಇದ್ದೀರಾ. ಇದೆಲ್ಲ ಇರಲಿ, ಕರ್ದಿ ವಿಷಯ ಅದೇ ನಾನು ಮೊದಲೇ ಹೇಳ್ದಂಗೆ 70 ನಾನು, 30% ನೀವು, ಅದನ್ನೇ ಹೇಳಿದ್ದೆ. ಅದಕ್ಕೆ ನೀವು ತುಂಬ ಬೇಜಾರಾಗಿದ್ರಿ, ಅದಕ್ಕೆ ನಿಮ್ಗೆ ಒಂದು ಆಪಾರ್ ಕೊಡ್ತಾ ಇದ್ದೀನಿ. ಏನು ಇಬ್ರು 50-50 ಮಾಡ್ಕೊಂಬಿಡೋಣವಾ? ಥೋ, ಮತ್ತೆ ಅದೇ ಹಳೆ ಗೋಳು. ಏಯ್,
ನಾನು ನಿನ್ನ ತಡೆದಿದ್ದು ನೀನು ನಂಗೆ ದುಡ್ಡು ಕಮ್ಮಿ ಕೊಡ್ತಿದ್ಯಾ ಅಂತ ಅಲ್ಲ, ಡ್ರಗ್ಸಿಂದ ಎಷ್ಟೋ ಜನ ಜೀವನ ಹಾಳಾಗುತ್ತೆ ಅಂತ ತಿಳ್ಕೊ. ಕೂರ್ಸ್ನೆಸ್ತಿದಾರಲ್ಲ ಹೋಗೋರ್ಗೆ ಹೇಳು, ಇದೇ ಕೊನೆ. ಇನ್ಮೇಲೇನಾದ್ರೂ ಈ ವಿಷಯ ಬಂತೋ? ಏಯ್, ನಿಮ್ಮಿಬ್ಬರಿಗೆ ನನ್ನ ವಿಷಯ ಇನ್ನೂ ಗೊತ್ತಿಲ್ಲ. ನನ್ನ ವಿಷಯಕ್ಕೆ ಬಂದ್ರೆ ನಿಮ್ಮಿಬ್ರ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಈಗೇನೋ ಸೂಟು ಬೂಟ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ, ನಮ್ಮ ವಿಷಯಕ್ಕೆ ಏನಾದ್ರು ಬಂದ್ರೆ ಪಾನಿಪುರಿ ಮಾರಕ್ಕೂ ದುಡ್ಡಿರಬಾರ್ದು, ಹಂಗ್ ಮಾಡ್ಬಿಡ್ತೀವಿ. ಅವನ್ ಯಾಕ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದಾನೆ? ನಿನ್ ಮುಖ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ ಅವನ್ನ. ಮುಂಚೆ ಕೇಳ್ ಕೇಳ್ದಂಗೆಲ್ಲ ದುಡ್ಡು ಕೊಡ್ತಿದ್ದ, ಯಾಕೋ ಇವಾಗ ಕಮ್ಮಿ ಮಾಡ್ಬಿಟ್ಟಿದ್ದ. ಜಾಸ್ತಿ ಹಾರಾಡಿದ್ರೆ ಇವನು ಮುಗಿಸ್ಬಿಡ್ತೀನಿ. ಅದಕ್ಕೆ ನಾನು ನಿನ್ಗೊಂದು ಕೆಲಸ ಕೊಡ್ತಾ ಇದ್ದೀನಿ, ನಿನ್ ಟ್ರಿಕ್ ಯೂಸ್ ಮಾಡಿ ಈ ಮಾಲ್ನ ಡೀಲ್ ಮಾಡಿಬಿಡು. ಥ್ಯಾಂಕ್ಸ್ ಪ್ರಕಾಶ್ ಭಾಯ್. ಓಕೆ, ನಾನು ಬರ್ತೀನಿ. ನಮಸ್ತೆ ಗುರುಗಳೇ. ಓ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಓ ಪ್ರಣವ್, ಹೇಗಿದ್ಯಪ್ಪ? ಕೂತ್ಕೊಳ್ಳಿ. ಭಗವಂತನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಿದೆ. ಹ್ಮ್, ಹೌದಪ್ಪ, ಭಗವಂತ ಬಹಳ ಬುದ್ಧಿವಂತ. ಹೌದು ಗುರುಗಳೇ, ನೀವು ಹೇಳಿದ ಸರಿ. ಕೊಡು ಅಂದಾಗ ಏನೂ ಕೊಡಲ್ಲ, ಬೇಡ ಅಂದಾಗ ಎಲ್ಲ ಕೊಡ್ತಾರೆ. ಹೌದಪ್ಪ, ಬದುಕಬೇಕಾದ್ರೆ ಏನಾದರೂ ಮಾಡಲೇಬೇಕಲ್ವಪ್ಪ. ಯಾಕೆ ಮಾತು ಗುರುಗಳೇ? ಏನಿಲ್ಲಪ್ಪ, ಸುಮ್ಮನೆ. ಯಾರು ಅತ್ಯುತ್ತಮ ಆಟಗಾರರೋ ಬದುಕುವವ್ರ ಜೊತೆ ತುಂಬಾ ಚೆನ್ನಾಗಿ ಆಟ ಆಡುತ್ತೆ. ಹೌದಪ್ಪ, ಅದನ್ನೆಲ್ಲ ಅನುಭವಿಸಿ ಸ್ವೀಕರಿಸಿ ಜೀವನ ಮುಂದಕ್ಕೆ ಹೋಗ್ಬೇಕಷ್ಟೆ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಲ್ಲ. ಅದೇನು ಹೇಳಪ್ಪ, ನಿನಗಿಲ್ಲ ಅಂತ ಹೇಳ್ತೀನಿ. ನನಗೆ ಅಂದ್ರೆ ನನಗಲ್ಲ, ನಮ್ಮ ಆತ್ಮೀಯರಿಗೊಬ್ರಿಗೆ ನಿಮ್ಮ ಆಶ್ರಮದಲ್ಲಿ ಕೆಲಸ ಬೇಕಿತ್ತು. ಅಯ್ಯೋ ಸಿಂಹ ಅವರೇ, 5 ದಿವಸದ ಹಿಂದೆ ಒಂದು ಕೆಲಸ ಖಾಲಿ ಇತ್ತು. ಅದು ಯಾರೋ ಗೋಪಾಲ್ ಅನ್ನೋರು ಬಂದ್ಬಿಟ್ರು, ಅವ್ರು ಕೊಟ್ಬಿಟ್ಟೆ ನೋಡಿ. ದಯವಿಟ್ಟು ಇಲ್ಲ ಅನ್ಬೇಡಿ, ಅವ್ರ ಮನೇಲಿ ತುಂಬಾ ಸಮಸ್ಯೆ ಇದೆ. ಇಬ್ರು ಹೆಣ್ಮಕ್ಳು ಬೇರೆ ಇದ್ದಾರೆ, ತಾಯಿ ಪೂರ್ತಿ ಡಿಪೆಂಡೆಂಟ್. ಸರಿ ಪ್ರಣವ್, ನಿಮ್ಗಿಲ್ಲ ಅನ್ನಕ್ಕಾಗತ್ತೆಯೇ? ಈ ಆಶ್ರಮಕ್ಕೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಿ ನೀವು, ನೋಡೋಣ, ಕರೀರಿ. ಇಲ್ಲೇ ಬಂದಿದ್ದಾರೆ, ಕೂಗ್ತೀನಿ ಒಳಗೆ. ನಮಸ್ಕಾರ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಇವ್ರೆ ಜಗನ್ನಾಥ್ ಅಂತ. ಹ್ಮ್, ಪ್ರಣವ್ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಕೆಲ್ಸಕ್ಕೆ ಬನ್ನಿ ಸೋಮವಾರದಿಂದ. ಬರ್ತೀನಿ ಬಿಡಿ ಸರ್. ಸರ್, ಸಂಬಳ ಎಷ್ಟು ಕೊಡ್ತೀರಿ ಸರ್? ಎಷ್ಟು ಬೇಕಪ್ಪ? ಸಂಬಳ ಜೊತೆಗೆ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಅಷ್ಟೇ ಸಾಕು ಸರ್. ವಾ, ಏನ್ರಿ, ಇನ್ನೂ ಮ್ಯಾಚೇ ಶುರುವಾಗಿಲ್ಲ, ಆಗ್ಲೇ ಮ್ಯಾನ್ ಆಫ್ ದಿ ಮ್ಯಾಚ್ ಕ್ಯಾಶ್ ಪ್ರೈಸ್ ಕೇಳ್ತಾ ಇದ್ರಲ್ರಿ. ಈ ಸಲ ಕೆಲಸ ಕೊಟ್ಟು ಸಂಬಳ ಕೊಟ್ರೆ ಈ ಸಲ ಕಪ್ಪು ನಮ್ದೇ. ತಮಾಷೆ ಮಾಡಿದೆ ಸರ್, ಪ್ರಣವ್ ವ್ಯಕ್ತಿತ್ವ ಏನಂತ ನನ್ಗೆ ಗೊತ್ತಾಯ್ತು ಸರ್. ಅವರು ನನ್ನ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಸರ್, ಅವರಿಗೆ ನಾನು ಚುರುಣಿಯಾಗಿರ್ಬೇಕು ಸರ್. ಥ್ಯಾಂಕ್ಸ್ ಪ್ರಣವ್ ಅವರೇ. ಹೊಟ್ಟೆ ಸಿತಿದ್ಯಾ? ಇಲ್ಲೇ ಇರು, ಏನಾರು ತಗೊಂಬರ್ತೀನಿ. ಏ ಮೋನಿ, ನೋಡ್ಕೊಳ್ಳಿ. ಸರಿ ಸರಿ ಆಯ್ತು. ಓ, ಸಿಂಪಲ್ ಪ್ರಾಬ್ಲಮ್ ಕಣ, ಇರೋ ಹೇಳ್ತೀನಿ. ಕರ್ತನಾ, ಇವ್ನು ಕರ್ಕೊಂಡು ಬಂದಪ್ಪ ಇವನು ಮಗುನ. ಕರ್ತನಾ,
ನೀವೇನ್ ಬಸ್ ಇಲ್ಲಿ? ಏ ಮಗು ನಾಟಾಡ ಕರ್ಕೊಂಡ್ ಬಂದಿದ್ದೆ. ಏನಾಯ್ತು ಬಾಸ್? ಪ್ರಾರ್ಥನಾ ಕಾಣಿಸ್ತಿಲ್ಲ. ಪ್ರಾರ್ಥನಾ ಅಂದ್ರೆ ನಮ್ ಪುಟೀನ ಬನ್ನಿ, ನಮ್ ಹುಡುಗ ಕರ್ಕೊಂಡ್ ಹೋಗ್ತೀವಿ ಬನ್ನಿ ಬನ್ನಿ. ಅಣ್ಣ ನಮಸ್ಕಾರ. ಅಣ್ಣ ಪ್ರಾರ್ಥನಾ. ಏ ಯಾರೋ ಇವನ ಇಲ್ಲಿ ಕರ್ಕೊ ಬಂದಿದ್ದು. ನಾನೇಣ ಮಾರ ಇಲ್ಲಿ ಲೇ ಮರಿ, ನಿಂಗಿಲ್ಲೇನೋ ಕೆಲಸ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಹೋಗೋ ಹೋಗ್ತೀನಿ, ಜೊತೆಗೆ ಮಗನ್ನು ಕರ್ಕೊಂಡು ಹೋಗ್ತೀನಿ. ಅಣ್ಣ ಈ ಮಗು ಇವಂದೇ ಇರಬೇಕು. ಓ ಇವಳ? ಹ್ಞೂ ಹೌದು, ಕಳಿಸು ಮಗುನ. ಏಯ್ ಇದೇ ನಿನ್ ಮಗುನೇನೋ? ನನ್ನ ಮಗು ಅಲ್ಲ, ನನ್ ಸಾಕಿರೋ ಕಂದ ಅದು. ಇವನ್ ತರನೇ ಈ ಮಗುನು ಅನಾಥೆ ಆಗಿರ್ಬೇಕು. ಭಾರ್ಗವ ನೀನೇನೋ ಮಾಡ್ತಿದ್ಯಾ? ಲೋ ನೀನೇ ಯಾಕೋ ಈ ಅನಾಥನ ಸೇವ್ ಮಾಡ್ತಿದ್ಯಾ? ಏ ಭಾರ್ಗವ, ಮರ್ಯಾದೆಯಿಂದ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಕೊಚ್ಚಾಕ್ಬಿಡ್ತೀನಿ. ನಿನ್ನಂತ ಚಪ್ಪರ್ಗಳನ್ನೇ ಎಷ್ಟೋ ಸಲ ಕಾಪಾಡಿದೀನಂತೆ, ಇನ್ನ ಮಣ್ಣಿನ ವಿಷಯಕ್ಕೆ ಬಂದ್ರೆ ಬಿಡ್ತೀನಾ? ಬಿಡ್ತೀನಾ? ಇವನ್ಗ ಯಾವಾಗ್ಲೋ ಇವನ್ ಅಣ್ಣ ಅದ. ಅದನ್ನ ನಾನ್ ಹೇಳ್ತೀನಿ. ಯಾರು ನೀವು? ಏನಾಯ್ತು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ಏನ್ ಮಾತಾಡ್ಲಿ? ನಾನು ಖುಷಿ, ಅವತ್ ಯೋಗೇಶ್ವರಿ ಜೊತೆ ಇದ್ನಲ್ಲ. ಹಾ ಖುಷಿ ಅವರೇ, ನಾನೀಗ ಮಾತಾಡೋ ಪರಿಸ್ಥಿತಿ ಇರಲಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಇಲ್ಲ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ, ಮಾತಾಡಲೇಬೇಕು. ರೇಯ್ ಒಂದ್ಸಲ ಹೇಳಿ ಅರ್ಥ ಆಗಲ್ವೇನ್ರಿ? ಹೋಗ್ರಿ ರೇಯ್, ಬಿಡ್ರಿ, ಒಂಚೂರು ಮ್ಯಾನರ್ಸ್ ಇಲ್ವಾ ನಿಮ್ಗೆ? ಒಂದ್ ನಿಮಿಷ ಇರಿ ನೋಡಿ. ರೇಯ್ ಒಂದ್ ಪಕ್ಷ ನನ್ನ ಭಾರತದ ಪ್ರಧಾನ ಮಂತ್ರಿ ಮಾಡ್ತಾರೆ ಅಂದ್ರು ನಂಬಿಡ್ತೀನಿ, ಆದ್ರೆ ಈ ವಿಷಯ ಹೆಂಗ್ರಿ ನಂಬೋದು? ನಂಗೂ ಈ ವಿಷಯ ಗೊತ್ತಾದಾಗ ಶಾಕ್ ಆಯ್ತು, ಆಮೇಲೆ ಕೆಲವೇ ವಿಷಯ ಗಮನಿಸಿ ನೋಡಿದಾಗ ನಿಜ ಅನ್ನಿಸ್ತು. ಓಹೋ, ಅಂತದೇನ್ ವಿಷಯ? ಫಸ್ಟ್ ಆಫ್ ಆಲ್ ನಿಮ್ಗೆ ಡೌಟ್ ಹೆಂಗ್ ಬಂತು? ಇಷ್ಟೊಂದ್ ಪ್ರೂಫ್ನೆಲ್ಲ ನೀವ್ ಹೆಂಗ್ ಕಲೆಕ್ಟ್ ಮಾಡಿದ್ರಿ? ಈ ವಿಷಯ ಏನಾರು ಪ್ರಣವ್ ಗೊತ್ತಾ? ಸಮಾಧಾನ ಸಮಾಧಾನ. ಯಾಕ್ರಿ ನಗ್ತಿದ್ದೀರಾ? ನಾನು ಮತ್ತೆ ಪ್ರಣವ್ ಹಿಂಗೆ ಕುತೂಹಲ ಜಾಸ್ತಿ ಆದಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ, ಇದು ಒಂದ್ ಪ್ರೂಫ್ ಅಂತಾನೆ ಅನ್ಕೊಳ್ಳಿ. ಅವತ್ತು ನಾನು ನಿಮ್ಮನ್ನ ನೋಡಿದ್ ಯೋಗೇಶ್ವರಿ ನಿಮ್ಮನ್ನ ಬೈದ್ಲಲ್ಲ ಅವಾಗ. ಓಹೋ, ತುಂಬಾ ಒಳ್ಳೆ ಇಂಟ್ರೊಡಕ್ಷನ್ ಆಗಿರ್ಬೇಕು ನಂದು. ಅವತ್ ಆಶ್ರಮದಿಂದ ಬರ್ಬೇಕಾದ್ರೆ ನಾನು ನಿಮ್ಮನ್ನ ನೋಡಿದೆ, ಒಳಗೋದ್ಮೇಲೆ ಗೊತ್ತಾಯ್ತು ನೀವು ಅದೇ ಆಶ್ರಮದಲ್ಲಿ ಇರೋದು ಅಂತ. ಅಲ್ಲಿ ರಾಮಣ್ಣ ಅವ್ರನ್ನ ವಿಚಾರಿಸಿದಾಗ ಗೊತ್ತಾಯ್ತು ನೀವು ಚಿಕ್ಕ ವಯಸ್ಸಿನಲ್ಲೇ ತಪ್ಪಿಸ್ಕೊಂಡು ಹೋದ್ರಿ ಅಂತ. ಆಮೇಲೆ ನಿಮ್ ಜಾತಕ ನನಗೆ ಕೊಟ್ರು, ಜಾತಕ ತೋರಿಸಿದ್ಮೇಲೆ ಗೊತ್ತಾಯ್ತು ನೀವು ಮೂಲತಃ ನಮ್ಮ ವಂಶದವರೇ ಅಂತ. ಅಚ್ಚರಿ, ಅವತ್ ತಪ್ಪಿಸ್ಕೊಂಡು ಹೋಗಿದ್ ನೀವೇನಾ? ಅವತ್ ತಪ್ಪಿಸ್ಕೊಂಡು ಹೋಗಿದ್ ನಾನೇ. ಅಚ್ಚರಿ, ಯಾಕೆ ತಪ್ಪಿಸ್ಕೊಂಡು ಹೋದೆ ಅಣ್ಣ? ನನಗೆ ಅಲ್ಲಿದ್ದಿದ್ರೆ ಬದುಕಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಒಂದಿನ ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ. ಅದು ಬಿಡು, ಈಗ ನಿನಗೆ ಸಿಕ್ತಲ್ಲ ನನಗೆ ಅಷ್ಟೇ ಸಾಕು, ಅನಾಥ ಆಗಿದ್ದು ನನಗೆ ತಾಯಿ ಥರ ಸಿಕ್ತೆ ಅಮ್ಮ ನೀನು. ಅಚ್ಚರಿ ಅವನಂಗಿದ್ದಾನೆ ನನ್ನ ಸಿಂಹ. ಅವನ್ಗೇನಣ್ಣ, ಅವನ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಲ್ಲ, ಬೇರೆಯವ್ರನ್ನೆಲ್ಲ ಉದ್ಧಾರ ಮಾಡಕ್ ನೋಡ್ತಾನೆ. ಅವ್ನು ನಮ್ದವ್ರು ಅವ್ನು ಮೋಸ ಮಾಡಿದ್ರು ಯಾರಿಗೂ ಹೇಳಲ್ಲ, ಬಲವಂತ ಮಾಡಿದಾಗ ನನ್ಗೆ ಹೇಳ್ತಾನೆ. ನಿಜವಾದ ಪ್ರೀತಿ ಕೊಟ್ಟವ್ರಿಗೆ ಪ್ರೀತಿ ಸಿಗಲ್ವಂತೆ, ಕಲ್ಲು ಪೆಟ್ಟು ಬಿದ್ದು ಬಿದ್ದು ಶೀಲೆ ಆಗುತ್ತಲ್ಲ, ಹಂಗಾಗಿದೆ ನಮ್ಮ ಪ್ರಣವನ ಕತೆ. Ah!
ಸಾಕ್ ನಿಲ್ಸೋ, ಅವಳೇನೋ ಹೇಳತ್ನಂತೆ, ನೀನ್ ಕೇಳ್ಕೋ ಬಂದ್ಬಿಟ್ನಂತೆ. ಲೋ, ಈಗಿನ ಕಾಲದಲ್ಲಿ ನಂಬ್ರೆ ನೀನ್ ಒಬ್ಬನ್ ಮಾತ್ರ ನಂಬು, ಇನ್ನೊಬ್ರು ನಮ್ದೇ ಅನ್ಕೋ. ಆಮೇಲೆ ನಿಂಗೆ ಸಮಾಧಾನ ಮಾಡೋಕ್ಕೂ ಅಕ್ಕಪಕ್ಕ ಯಾರು ಇರಲ್ಲ ಫಸ್ಟ್, ಅದನ್ನ ತಿಳ್ಕೋ. 100% ನಿಜವಾದ ಮಾತು ಹೇಳ್ದೆ ಕಣೋ ನೀನು. ಫ್ರೆಂಡ್ ಫ್ರೆಂಡ್ ಅಂತ ಹೇಳಿ ಬರೀ ನನ್ನಿಂದ ಲಾಭ ಪಡ್ಕೊಂಡಿಯಲ್ಲೋ, ಬೇರೆ ಯಾವ ಬಕ್ರಾನೂ ಸಿಗ್ಲಿಲ್ಲ ಅನ್ಸುತ್ತೆ ನಿಂಗೆ. ನನ್ನನ್ನೇ ಬೆಸ್ಟ್ ಫ್ರೆಂಡ್ ಅಂದೆ, ನನ್ನ ಹೆಸರು ಬಳಸ್ಕೊಂಡು ಡ್ರಗ್ ಸಪ್ಲೈ ಮಾಡೋದಿಯಲ್ಲೋ, ಥೂ. ನಿನ್ನಂಥವ್ರಿಂದ ಫ್ರೆಂಡ್ಶಿಪ್ಗೆ ಅವಮಾನ. ಬೇರೆ ಯಾರು ಇಲ್ಲದಿರೋ ಟೈಮಲ್ಲಿ ಮಾತ್ರ ನಾನು ಇಂಪಾರ್ಟೆಂಟ್ ಆದೆ. ಅದೇ ಈಗ ಅವ್ನು ಯಾವನ ಬಂದಲ್ಲ ಪ್ರಕಾಶ್ ಅಂತ, ಅವ್ನು ಬಂದ್ಮೇಲೆ ನನ್ನ ಲೆಕ್ಕಕ್ಕೂ ಇಲ್ಲ ಅಲ್ವಾ? ಈಗಿನ ಕಾಲದ ಫ್ರೆಂಡ್ಶಿಪ್ನೇ ನಂಬಕ್ಕಾಗಲ್ಲ. ಯೋ ಸಾಕ್ ನಿಲ್ಸಯ್ಯ ನಿನ್ ಕತೆ ಪುರಾಣನ. ಏನ್ ಇವನೇನ್ ದೊಡ್ಡ ಕರ್ಣ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಕೆ? ಕೇಳಿಸ್ಕೋ, ಪ್ರಪಂಚ ನಿಂತಿರೋದು ದುಡ್ಡಿನ ಮೇಲೆ, ಸ್ನೇಹ ಪ್ರೀತಿ ಫ್ರೆಂಡ್ಶಿಪ್ ಮೇಲಲ್ಲ. ಯಾವನಾರು ಜನ ಬಂದ್ ನಿಂಗೆ ಪ್ರೀತಿ ಕೇಳ್ತಾನ, ಪ್ರೇಮ ಕೇಳ್ತಾನ, ಸ್ನೇಹ ಕೇಳ್ತಾನ? ಕೇಳೋದು ಒಂದೇ, ದುಡ್ಡು. ಹೇಯ್ ಹೋಗ, ಹೇಯ್ ಎಲ್ಲೋ ಇದ್ಯಾ, ಬಾರ ಇಲ್ಲಿ, ಹೋಗ್ ಹೊಡಿ ಅವನ್ಗೆ. ಪ್ರಣವ, ಪ್ರಣವ, ಈಗ್ಲೂ ಹೇಳ್ತಾ ಇದೀನಿ, ಇದನ್ನೆಲ್ಲ ಬಿಟ್ಟು ಫ್ರೆಂಡ್ಸ್ ಆಗಿರೋದ ಯೋಚನೆ ಮಾಡು. ಯೋಚನೆ ಮಾಡಕ್ ಇನ್ನೇನು ಉಳ್ದಿಲ್ಲ ಕಟಾರಿ. ನೀನ್ ಡ್ರಗ್ಸ್ ಸಪ್ಲೈ ಮಾಡೋದ್ ನಿಲ್ಸು, ಇಲ್ಲಾಂದ್ರೆ ನಾನ್ ಸುಮ್ನಿರಲ್ಲ. ಭಾರ್ಗವ, ಒಬ್ಬ ಫ್ರೆಂಡ್ ಆಗಿದ್ಯಾ, ಅದೇ ಫ್ರೆಂಡ್ ಕೈಲಿ ಸಾಯ್ಬೇಡ. ಇದೇ ನಾನ್ ಕೊಡ್ತಾ ಇರೋದ್ ನಿಂಗ್ ಲಾಸ್ಟ್ ವಾರ್ನಿಂಗ್. ಓಹೋಹೋ, ಅಷ್ಟೊಂದ್ ಕಾನ್ಫಿಡೆನ್ಸ್? ಆ ನೋಡೇ ಬಿಡೋಣ, ಇವತ್ತಿಲ್ಲ ನೀನ್ ಸಾಯ್ತೀಯಾ, ಇಲ್ಲ ನಾನ್ ಸಾಯ್ತೀನಿ. ಎದ್ದೇಳು ಪ್ರಣವ. ನಿಜವಾದ ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಕೋಪದಲ್ಲೂ ಪ್ರೀತಿ ಕಾಣೋನು, ನೋವಲ್ಲೂ ನಗುಂಗ್ ಕಾಣೋನು. ಸ್ನೇಹ ಅಂತ ಬಂದಾಗ ಜೊತೆಗೆ ಎಲ್ಲ ನೋವುಗಳನ್ನು ಹಂಚ್ಕೋತಾ ಇರಬೇಕು. ಕಷ್ಟ, ಸುಖ, ನೋವು ಎಲ್ಲವನ್ನು ಹಂಚ್ಕೋತಾ ಇರಬೇಕು. ಅದೇ ನಿಜವಾದ ಸ್ನೇಹ. ಒಂದ್ಸಲ ಸ್ನೇಹ ಅಂತ ಆದ್ರೆ ಸಾಯೋವರೆಗೂ ಪ್ರಾಮುಖ್ಯತೆ ಕೊಡ್ತಾನಲ್ಲ, ಅವನು ನಿಜವಾದ ಸ್ನೇಹಿತ. ನಮ್ ಪ್ರತಿ ಹೆಜ್ಜೆಯಲ್ಲೂ ಜೊತೆಲಿ ನಿಂತ್ಕೊಂಡು ಸಹಾಯ ಮಾಡೋನೆ ನಿಜವಾದ ಸ್ನೇಹಿತ. ಎಲ್ಲರೂ ಲೈಫಲ್ಲೂ ಈ ಥರ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾರೆ, ಆದರೆ ಕೆಲವು ಸಲ ಯೋಗ್ಯತೆ ಇಲ್ಲದೇ ಇರೋರಿಗೆ ಈ ಸ್ಥಾನ ಕೊಟ್ಟು ನಾವು ಮೋಸ ಹೋಗ್ತೀವಿ ಅಷ್ಟೇ. ಪ್ರತಿ ಫ್ರೆಂಡ್ಶಿಪ್ಗೂ ಜೆಲಸ್ ಅನ್ನೋದು ಇದ್ದೇ ಇರುತ್ತೆ, ಆ ಜೆಲಸ್ ಇಲ್ಲ ಅಂದರೆ ಫ್ರೆಂಡ್ಶಿಪ್ಗೆ ಅರ್ಥನೇ ಇರಲ್ಲ.
ಮೋಹನ್ ಅವರೇ. ಭಾರ್ಗವ. ಮೋಹನ್ ಅವರೇ, ಪ್ರಣವನೆಲ್ಲಾದರೂ ನೋಡಿದ್ರಾ? ಅವತ್ತಾದ್ಮೇಲಿಂದ ಭೇಟಿ ಮಾಡೋಣ ಅನ್ಕೊಂಡಿದ್ದೆ. ಯಾಕೆ ನೀವು ಅವತ್ತು ಅವನ ಹತ್ರ ಮಾತಾಡ್ಲಿಲ್ವಾ? ಅವತ್ತಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ಮಾತಾಡಿಸಿಲ್ಲ. ಇವರು ಇವರು ಪ್ರಣವನ್ ತಮ್ಮ. ಪ್ರಣವ್ ಅವರೆಲ್ಲಿ ಹೇಳ್ತೀರಾ? ನಾವು ಬೆಳಗ್ಗೆಯಿಂದ ಅವ್ನು ಫೋನ್ ಟ್ರೈ ಮಾಡ್ತಾಯಿದ್ವಿ, ನಮಗೂ ಸಿಗ್ತಿಲ್ಲ. ಮನೆ ಹತ್ರ ಹೋಗಿದ್ವಿ, ಅಲ್ಲೂ ಸಿಗಲಿಲ್ಲ. ಎಲ್ಲಿ ಹೋಗಿದ್ದಾನೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಈಗಲೂ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಹೌದಾ? ನಂಗೊಂದು ಜಾಗ ಗೊತ್ತು, ಅಲ್ಲಿ ಹೋಗೋಣವಾ? ಎಲ್ಲಿ? ಗುರುದೇವೋ ಗುರುದೇವೋ ಮಹೇಶ್ವರಃ ಮಹೇಶ್ವರಃ ಗುರುಸಾಕ್ಷಾತ್ ಗುರುಸಾಕ್ಷಾತ್ ಪರಬ್ರಹ್ಮ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ನಮಃ. ಅಣ್ಣ 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 ಹೇಗಿದ್ಯಾ? ನಾನು ಪ್ರಣವರೇ. ಸರ್, ಇಷ್ಟು ದಿನ ಎಲ್ಲಿ ಹೋಗಿದ್ದೀರಿ ಸರ್ ನೀವು? ನೀವು ಯಾರು? ನನ್ನ ಹೆಸರು ಜಗನ್ನಾಥ್ ಅಂತ. ಈ ಪ್ರಣವರೇ ನನಗೆ ಇಲ್ಲಿ ಕೆಲಸ ಕೊಡಿಸಿದ್ದು. ನಾನು ಭಾರ್ಗವ ಅಂತ. ಗೊತ್ತಿಬಿಡಿ ಸರ್. ಸರಿ, ನೀವು ಇಲ್ಲಿ ಒಬ್ಬರೇನಾ ಅಥವಾ ನಿಮ್ಮ ಫ್ಯಾಮಿಲಿ? ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ ಸರ್. ಹೌದಾ? ನೋಡಿ ಸರ್, ಇದೇ ನನ್ನ ಫ್ಯಾಮಿಲಿ. ಇವಳ ನಿಮ್ಮ ಮಗಳು? ಹೌದು ಸರ್, ಇವಳೆ ನನ್ನ ಮಗಳು. ಇವಳೆ ಅಣ್ಣ ಬಾಯಿಲಿ ಅಲ್ಲಿದಾರಲ್ಲ ಮಗಳಿದೆ. ನನ್ನ ಲೈನ್ ಹಾಕ್ತಿರೋದು ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ಅಷ್ಟೇ. ಜಗನ್ನಾಥ್ ಅವ್ರೆ, ಕರ್ಸಿ ನಿಮ್ಮ ಮಗಳನ್ನ. ಅದಕ್ಕೇನು, ಈಗಲೇ ಕರ್ತೀನಿ ಬಿಡಿ. ಬೇಡ ಬಿಡಿ ಸರ್, ಯಾಕೆ ಸುಮ್ಮನೆ? ಅದಕ್ಕೇನು, ಈಗಲೇ ಕರ್ತೀನಿ ಬಿಡಿ. ನೋವನನ್ನು ನಗು ಕಾಣೋನು, ಹೋಗ್ತಲು ಪ್ರೀತಿ ಕಾಣೋನು, ಸ್ನೇಹ ದುಃಖ. ಬೀಡು ನೋಡಮ್ಮು ನಮ್ಮ ಅರಮನೆಯ ನಗರ, ರಾಜರಾಳಿದ ನಮ್ಮ ಸುಂದರ ನಗರ. ಮೈಸೂರು ದಸರಾ ನೋಡು, ಕುಣಿಯುವುದು ಮೈಮನ. ಭಕ್ತಿಯಿಂದ ಬೇಡಿದರೆ ತಾಯಿ ಚಾಮುಂಡಿ ದರ್ಶನ. ನೋಡಮ್ಮ ನಮ್ಮ ಅರಮನೆಯ ನಗರ, ರಾಜರಾಳಿದ ನಮ್ಮ ಸುಂದರ ನಗರ. ಮೈಸೂರ ದಸರಾ ನೋಡು, ಕುಣಿಯುವುದು ಮೈಮನ. ಭಕ್ತಿಯಿಂದ ಬೇಡಿದರೆ ತಾಯಿ
ಚಾಮುಂಡಿ ದರ್ಶನ.